So I welcome you all for today's class, regular class for BA 6 semester, paper 1, public finance and fiscal policy. So ivattina class ge swagata BA 6 sem vidyarthigalige sarvajanika hankasu mattu koshiya neeti. So here I have total 5 units, 5 ghatakagalidave. Paper 1 barkodre, paper 1 title barkodre, English and also write in Kannada medium. Public finance and fiscal policy. Paper 1. Kannada barkodre. Sarvajanika hankasu matu koshiya neeti. So here you have 5 units. ಇಲ್ಲಿ ನಿಮಗೆ ಎಷ್ಟಿದ್ದಾವೆ ಟೋಟಲು 5 ಯೂನಿಟ್ಗಳಿದೆ 5 ಘಟಕಗಳಿದ್ದಾವೆ ಸೊ 5 ಘಟಕಗಳಲ್ಲಿ ಅಧ್ಯಾಯ 1 ಸಾರ್ವಜನಿಕ ಅರ್ಥಶಾಸ್ತ್ರದ ಪರಿಚಯ ಅಂದರೆ ಇಂಟ್ರೊಡಕ್ಷನ್ ಟು ಪಬ್ಲಿಕ್ ಫೈನಾನ್ಸ್ ಓಕೆ ಅಂದರೆ ಇಂಟ್ರೊಡಕ್ಷನ್ ಟು ಪಬ್ಲಿಕ್ ಫೈನಾನ್ಸ್ ಸಾರ್ವಜನಿಕ ಹಣಕಾಸಿನ ಪರಿಚಯ ಅಥವಾ ಸಾರ್ವಜನಿಕ ಅರ್ಥಶಾಸ್ತ್ರದ ಪರಿಚಯ ಆಮೇಲೆ ಘಟಕ 2 ಎರಡನೇ ಅಧ್ಯಾಯ ಏನು ಬರ್ತದೆ ಅಂದರೆ ಇಲ್ಲಿ ಪಬ್ಲಿಕ್ ರೆವಿನ್ಯೂ ಸೊ ಪಬ್ಲಿಕ್ ರೆವಿನ್ಯೂ ಕನ್ನಡದಲ್ಲಿ ಸಾರ್ವಜನಿಕ ವರಮಾನ ಸಾರ್ವಜನಿಕ ವರಮಾನ ಅದೇ ರೀತಿಯಾಗಿ ಅಧ್ಯಾಯ 3 ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಧ್ಯಾಯ 3 ಯಾವುದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ವೆಚ್ಚ ಆಮೇಲೆ ಅಧ್ಯಾಯ 4 ಯೂನಿಟ್ 4 ಯಾವುದಂದ್ರೆ ಪಬ್ಲಿಕ್ ಡೆಟ್ ಸಾರ್ವಜನಿಕ ಸಾಲ ಪಬ್ಲಿಕ್ ಡೆಟ್ ಸಾರ್ವಜನಿಕ ಸಾಲ ಆಮೇಲೆ ಅಧ್ಯಾಯ 5 ಯಾವುದಂದ್ರೆ ಬಜೆಟಿಂಗ್ ಅಧ್ಯಾಯ 5 ಬಜೆಟಿಂಗ್ ಮುಂಗಡ ಪತ್ರ ಅಂತ ಹೇಳ್ತೀವಿ ಅಧ್ಯಾಯ 5 ಮುಂಗಡ ಪತ್ರ ಸೊ ಇಲ್ಲಿ ನಾನು ನಿಮಗೆ ತೆಗೆದುಕೊಳ್ತಕ್ಕಂಥದ್ದು ಚಾಪ್ಟರ್ಸು ಅಧ್ಯಾಯ 2 ಅಂದರೆ ಸಾರ್ವಜನಿಕ ವರಮಾನ ಆಮೇಲೆ 4ನೇ ಅಧ್ಯಾಯ ಸಾರ್ವಜನಿಕ ಸಾಲ ಈ ಎರಡನ್ನು ನಾನು ತೆಗೆದುಕೊಳ್ತೇನೆ ಉಳಿದ 3 ಚಾಪ್ಟರ್ ಮೇಡಮ್ ತಗೊಳ್ತಾರೆ ಓಕೆ ಸೊ ನನ್ನ ಕ್ಲಾಸ್ಗಳು ಯಾವಾಗ ಬರ್ತವೆ ಅನ್ನೋದು ನಿಮ್ಗೆ ಗೊತ್ತಿದೆ ಯಾವಾಗ ಯಾವಾಗ ಹೇಳ್ರಿ ಸೊ ವೆನ್ ಯು ವಿಲ್ ಗೆಟ್ ಮೈ ಕ್ಲಾಸಸ್ ಬರ್ಕೊಡಿ ಅದು ಗೊತ್ತಿಲ್ಲ ಅಂದ್ರೆ ಬರ್ಕೊಡ್ರಿ ಬುಧವಾರ ದಿವಸ ನೋಡ್ರಿ ಫಸ್ಟ್ ಪಿರಿಯಡು 7:45 ಟು 8:45 ಫಸ್ಟ್ ಪಿರಿಯಡು 7:45 ಟು 8:45 ಆಮೇಲೆ ನೆಕ್ಸ್ಟ್ ಪಿರಿಯಡು ಸೇಮ್ ಡೇ ಬುಧವಾರ ದಿವಸ 4ನೇ ಪಿರಿಯಡ್ ನೋಡ್ರಿ 11 ರಿಂದ 12 ಗಂಟೆ ಆಮೇಲೆ ಅದೇ ರೀತಿಯಾಗಿ ಶುಕ್ರವಾರ ದಿವಸ 4ನೇ ಪಿರಿಯಡು 11 ರಿಂದ 12 ಗಂಟೆ ಗುರುವಾರ ದಿವಸ ಮತ್ತು ಶುಕ್ರವಾರ ಸೇಮ್ ಟೈಮ್ 11 ಟು 12 ಬುಧವಾರ ಗುರುವಾರ ಶುಕ್ರವಾರ 11 ಟು 12 ಓಕೆ ಸೇಮ್ ಟೈಮ್ ಇದೆ ಬುಧವಾರ ದಿವಸ ಅಷ್ಟೇ ಫಸ್ಟ್ ಪಿರಿಯಡ್ 7:45 ಟು 8:45 ಸೊ ಟೋಟಲ್ ನಿಮಗೆ 10 ಪಿರಿಯಡಲ್ಲೇ 4 ಪಿರಿಯಡ್ ನಾ ತೊಗೊಳ್ತೀನಿ ಮೇಡಮ್ಮು 6 ಪಿರಿಯಡ್ ತೊಗೊಳ್ತಾರೆ ಅವ್ರ ಪಿರಿಯಡ್ ಅವ್ರ ಟೈಮ್ಗೆ ಇನ್ನು ಸರಿಯಾಗಿ ಕ್ಲಾಸಿಗೆ ಕೂತ್ಕೊಡ್ರಿ ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ 2 ರೈಟ್ ಒನ್ ಹೆಡ್ಡಿಂಗ್ ಬರ್ಕೊಡಿ ಅಧ್ಯಾಯ 2 ಸಾರ್ವಜನಿಕ ವರಮಾನ ಅಧ್ಯಾಯ 2 ಸಾರ್ವಜನಿಕ ವರಮಾನ ಸೊ ಹಿಯರ್ ನೋಟ್ ಡೌನ್ ದ ಪಾಯಿಂಟ್ಸ್ ಅಧ್ಯಾಯ 2ರ ಒಂದು ಸಿಲೆಬಸನ್ನು ನೋಟ್ ಡೌನ್ ಮಾಡಿಕೊಡು ಅಧ್ಯಾಯ 2ರ ಒಂದು ಸಿಲೆಬಸ್ ಓಕೆ ಬರ್ಕೊಡು ಅಲ್ಲಿ ಸಾರ್ವಜನಿಕ ವರ್ಮಾನ ಅಂತ ಹೆಡ್ಡಿಂಗ್ ಬರ್ಕೊಡ್ರಿ ಅಧ್ಯಾಯ 2 ಸಾರ್ವಜನಿಕ ವರ್ಮಾನ ಸೊ ಅಲ್ಲಿ ಬರ್ತಕ್ಕಂಥ ಕಂಟೆಂಟ್ಗಳು ಸೋರ್ಸಸ್ ಆಫ್ ಪಬ್ಲಿಕ್ ರೆವೆನ್ಯೂ ಫಸ್ಟ್ ಪಾಯಿಂಟ್ ಸೋರ್ಸಸ್ ಆಫ್ ಪಬ್ಲಿಕ್ ರೆವೆನ್ಯೂ ಸಾರ್ವಜನಿಕ ವರ್ಮಾನದ ಮೂಲಗಳು ಸಾರ್ವಜನಿಕ ವರಮಾನದ ಮೂಲಗಳು ಆಮೇಲೆ ಎರಡನೇ ಪಾಯಿಂಟ್ ಬರ್ಕೊಡ್ರಿ ಸೆಕೆಂಡ್ ಪಾಯಿಂಟ್ ಟ್ಯಾಕ್ಸೇಷನ್ TAXATION ಟ್ಯಾಕ್ಸೇಷನ್ ಅಂದರೆ ತೆರಿಗೆ ಅದರ ಮುಂದೆ ಡ್ಯಾಶ್ ಹೊಡಬೇಕೊಡ್ರಿ ಅಲ್ಲಿ ಯಾವ್ಯಾವ ಸಬ್ ಕಂಟೆಂಟ್ಗಳು ಬರ್ತಾವೆ ಅನ್ನೋದು ಬರ್ಕೊಡ್ರಿ ತೆರಿಗೆ ನಿಯಮಗಳು ಅಂದರೆ ಕೆನನ್ಸ್ ಆಫ್ ಟ್ಯಾಕ್ಸೇಷನ್ ತೆರಿಗೆ ನಿಯಮಗಳು ಕೆನನ್ಸ್ ಆಫ್ ಟ್ಯಾಕ್ಸೇಷನ್ ಕಾಮ ಕೊಡ್ರಲ್ಲೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಟ್ಯಾಕ್ಸ್ ಸಿಸ್ಟಮ್ ಅದರೊಳಗೆ ಎರಡನೇ ಸಬ್ ಪಾಯಿಂಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಟ್ಯಾಕ್ಸ್ ಸಿಸ್ಟಮ್ ಆದರ್ಶ ಅಥವಾ ಒಳ್ಳೆ ತೆರಿಗೆ ಪದ್ಧತಿಯ ಲಕ್ಷಣಗಳು ಆದರ್ಶ ಅಥವಾ ಒಳ್ಳೆ ತೆರಿಗೆ ಪದ್ಧತಿಯ ಲಕ್ಷಣಗಳು ಇನ್ನು ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ ಮೂರನೇದ್ದು ಥರ್ಡ್ ಪಾಯಿಂಟ್ ಎರಡು ಪಾಯಿಂಟ್ ಮುಗಿದು ಇನ್ನು ಮೂರನೇ ಪಾಯಿಂಟ್ ಬರ್ಕೊಡ್ರಿ ಅಲ್ಲಿ ತೆರಿಗೆಯ ಭಾರ ಅಂದ್ರೆ ತೆರಿಗೆಯ ಭಾರ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ತೆರಿಗೆಯ ಭಾರ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಆಮೇಲೆ ನೆಕ್ಸ್ಟ್ ಕಾಮ ಕೊಡ್ರಿ
ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಕರಭಾರದ ನೆಲೆ ಇನ್ಸಿಡೆನ್ಸ್ INCIDENCE ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಕರಭಾರದ ನೆಲೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಕರಭಾರದ ನೆಲೆ ಅಂದರೆ ತೆರಿಗೆ ನೆಲೆ ಅಂತ ಕರ ಅಂದರೆ ಏನು ತೆರಿಗೆ ಕರ ಅಂದರೆ ಆ ಕರ ಅಲ್ಲ ಕರ ತೆರಿಗೆ ಎರಡು ಒಂದೇ ಪದಗಳ ಅರ್ಥ ಕನ್ನಡದಲ್ಲಿ ಓಕೆ ಬರ್ಕೊಂಡ್ರೆ ಕರಭಾರದ ನೆಲೆ ಮತ್ತು ಶಿಫ್ಟಿಂಗ್ ಆಫ್ ಟ್ಯಾಕ್ಸ್ ಅಂದರೆ ಏನು ಶಿಫ್ಟಿಂಗ್ ಆಫ್ ಟ್ಯಾಕ್ಸ್ ಕರಭಾರದ ವರ್ಗಾವಣೆ ಕರದ ವರ್ಗಾವಣೆ ಶಿಫ್ಟಿಂಗ್ ಆಫ್ ಟ್ಯಾಕ್ಸ್ ಕರ ಅಥವಾ ತೆರಿಗೆಯ ವರ್ಗಾವಣೆ ಶಿಫ್ಟಿಂಗ್ ಆಫ್ ಟ್ಯಾಕ್ಸ್ ಓಕೆ ಥರ್ಡ್ ಪಾಯಿಂಟ್ ಮುಗೀತು ಇನ್ನು ನಾಲ್ಕನೇದು ಬರ್ಕೊಡು ಅಧ್ಯಾಯ ಎರಡರಲ್ಲಿ ನಾಲ್ಕನೇದು ಬರ್ತಕ್ಕಂಥದ್ದು ಟೈಪ್ಸ್ ಆಫ್ ಟ್ಯಾಕ್ಸೇಷನ್ ತೆರಿಗೆಯ ಪ್ರಕಾರಗಳು ಟೈಪ್ಸ್ ಆಫ್ ಟ್ಯಾಕ್ಸೇಷನ್ ತೆರಿಗೆಯ ಪ್ರಕಾರಗಳು ಅಲ್ಲಿ ಯಾವ್ಯಾವ ಬರ್ತಾವೆ ಬರ್ಕೊಡು ಡ್ಯಾಶ್ ಹೊಡೆದು ಬರ್ಕೊಡ್ರಿ ಒಂದನೇದು ಪ್ರೋಗ್ರೆಸಿವ್ ಅಂದರೆ ಪ್ರೋಗ್ರೆಸಿವ್ PROGRESSIVE ಅಂದರೆ ಪ್ರಗತಿಪರ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಪ್ರಗತಿಪರ ತೆರಿಗೆ ಪದ್ಧತಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಪ್ರಗತಿಪರ ತೆರಿಗೆ ಪದ್ಧತಿ ಕಾಮ ಕೊಡ್ರಿ ನೆಕ್ಸ್ಟು ಕಾಮ ಕೊಟ್ಟು ರಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ REGRESSIVE ರಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂದರೆ ಪ್ರತಿಗಾಮಿ ತೆರಿಗೆ ಪದ್ಧತಿ ಪ್ರತಿಗಾಮಿ ತೆರಿಗೆ ಪದ್ಧತಿ ಕಾಮ ಕೊಡ್ರಿ ಇನ್ನೊಮ್ಮೆ ಹೇಳಿ ಪ್ರಗತಿಪರ ತೆರಿಗೆ ಪದ್ಧತಿ ಕಾಮ ಪ್ರತಿಗಾಮಿ ತೆರಿಗೆ ಪದ್ಧತಿ ಪ್ರತಿಗಾಮಿ ತೆರಿಗೆ ಪದ್ಧತಿ ಕಾಮ ಕೊಡ್ರಿ ಪ್ರಮಾಣಾನುಗುಣ ತೆರಿಗೆ ಪದ್ಧತಿ ಪ್ರಪೋರ್ಷನಲ್ ಟ್ಯಾಕ್ಸ್ ಸಿಸ್ಟಮ್ ಪ್ರಮಾಣಾನುಗುಣ ಪ್ರಮಾಣ ಬರಲಿಕ್ಕೆ ಬರ್ತದಿಲ್ಲ ಪ್ರಮಾಣಾನುಗುಣ ತೆರಿಗೆ ಪದ್ಧತಿ ಪ್ರಪೋರ್ಷನಲ್ PROPORTIONAL ಪ್ರಪೋರ್ಷನಲ್ ಟ್ಯಾಕ್ಸ್ ಸಿಸ್ಟಮ್ ಓಕೆ ಸೊ ಇದು ಎಷ್ಟನೇ ಪಾಯಿಂಟ್ ಮುಗೀತು ನಾಲ್ಕನೇ ಪಾಯಿಂಟ್ ಮುಗೀತು ಐದನೇ ಪಾಯಿಂಟ್ ಬರ್ಕೊಡ್ರಿ ಐದನೇ ಸಬ್ ಕಂಟೆಂಟ್ ಇದರಲ್ಲೇ ಅಧ್ಯಾಯ ಎರಡರಲ್ಲೇ ಐದನೇದ್ದು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ಅಂದರೆ ಇಂಗ್ಲೀಷ್ ಒಳಗೆ ಅಂತೀವಿ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅದ್ರ ಮುಂದೆ ಡ್ಯಾಶ್ ಹೇಳ್ಬೇಕು ನೋಡ್ರಿ ಪ್ರಯೋಜನಗಳು ಮತ್ತು ದುಷ್ಪ್ರಯೋಜನಗಳು ಅಥವಾ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಪ್ರಯೋಜನಗಳು ಮತ್ತು ದುಷ್ಪ್ರಯೋಜನಗಳು ಅಥವಾ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಇಂಗ್ಲೀಷ್ ಒಳಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಓಕೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ ಎಷ್ಟನೇದು ಹೇಳೋದು ಆರನೇದ್ದು ಇಫೆಕ್ಟ್ಸ್ ಆಫ್ ಟ್ಯಾಕ್ಸ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇಫೆಕ್ಟ್ಸ್ ಆಫ್ ಟ್ಯಾಕ್ಸ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ತೆರಿಗೆಯ ಪರಿಣಾಮಗಳು ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ತೆರಿಗೆಯ ಪರಿಣಾಮಗಳು ಇನ್ನು ನೆಕ್ಸ್ಟು ಕೊನೆಯ ಕಂಟೆಂಟ್ ಬರ್ಕೊಡ್ರಿ ಅಧ್ಯಾಯ ಎರಡರಲ್ಲೇ ಕೊನೆಯದು ಟ್ಯಾಕ್ಸೇಬಲ್ ಕೆಪ್ಯಾಸಿಟಿ ಅಂದರೆ ತೆರಿಗೆ ಸಾಮರ್ಥ್ಯ ಕನ್ನಡದಲ್ಲಿ ತೆರಿಗೆ ಸಾಮರ್ಥ್ಯ ಅದ್ರ ಮುಂದೆ ಡ್ಯಾಶ್ ಹೊಡೆದ್ಬಿಡ್ಕೊಡ್ರಿ ಮೀನಿಂಗ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅರ್ಥ ವಿವರಣೆ ಮತ್ತು ನಿರ್ಧಾರಕಗಳು ಮೀನಿಂಗ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅರ್ಥ ವಿವರಣೆ ಮತ್ತು ನಿರ್ಧಾರಕಗಳು ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಓಕೆ ವಿಚ್ ಯು ವಿಲ್ ಕಮ್ ಅಕ್ರಾಸ್ ಇನ್ ಚಾಪ್ಟರ್ 2 ಅಧ್ಯಾಯ ಎರಡರಲ್ಲಿ ಈ ಎಲ್ಲ ಕಂಟೆಂಟ್ಗಳನ್ನು ನೀವು ಅಧ್ಯಯನ ಮಾಡ್ತೀವಿ ಸೊ ಇದು ಒಂದು ಅಧ್ಯಾಯ ಎರಡರ ಒಂದು ಸಿಲೆಬಸ್ ಓಕೆ ಸೊ ಈಗ ಸಾಕಿಷ್ಟೇ ಇದ್ರ ಪ್ರಕಾರ ನಾವು ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಐ ವಿಲ್ ಗೋ ಫಾರ್ ಚಾಪ್ಟರ್ 4 ಇದು ಮುಗಿದ ಮೇಲೆ ಅಧ್ಯಾಯ 4 ಪ್ರಾರಂಭ ಮಾಡ್ತೀನಿ ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ಆ್ಯಸ್ ಪರ್ ದ ಕಂಟೆಂಟ್ ಸೊ ನಾವು ದ ಫಸ್ಟ್ ಪಾಯಿಂಟ್
ಸೊ ಈಗ ನಿಮಗೆ ಗೊತ್ತಿದೆ ಸಾರ್ವಜನಿಕ ವರ್ಮಾನ ಅಂತ ನಾವು ಇಲ್ಲಿ ಯಾವುದಕ್ಕೆ ಹೇಳ್ತೀವಿ ಹೌ ಯು ಆರ್ ಗೋಯಿಂಗ್ ಟು ಡಿಫೈನ್ ಪಬ್ಲಿಕ್ ರೆವಿನ್ಯೂ ಎಸ್ ಎನಿವನ್ ಹೇಳಿದ್ರೆ ಯಾರಾದರೂ ಒಬ್ಬರು ಸಾರ್ವಜನಿಕ ವರ್ಮಾನ ಜನರಲ್ ಎನಿ ಜನರಲ್ ಡೆಫಿನಿಷನ್ ಸಾಮಾನ್ಯವಾದಂಥ ಒಂದು ವ್ಯಾಖ್ಯೆ ಏನು ಹೇಳ್ತದೆ ಸಾರ್ವಜನಿಕ ವರ್ಮಾನದ ಸಾಮಾನ್ಯ ವ್ಯಾಖ್ಯೆ ಏನು ಹೇಳ್ತದೆ ಆಮೇಲೆ ಮುಂದೆ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಸೂಕ್ತವಾದಂತಹ ಒಂದು ವಿಶಿಷ್ಟತೆಯ ಒಂದು ವ್ಯಾಖ್ಯಾನ ನೀಡತಕ್ಕಂಥ ಒಂದು ಅಲ್ಲಿ ಅರ್ಥವನ್ನು ಹೇಳ್ಬೋದು ಅಥವಾ ವ್ಯಾಖ್ಯಾನವನ್ನು ಕೊಡ್ಬೋದು ಹೇಳ್ರಿ ಸಾಮಾನ್ಯವಾದ ವ್ಯಾಖ್ಯಾನ ಹೇಳ್ತದೆ ಸಾರ್ವಜನಿಕ ವರ್ಮಾನ ಅಂತ ಏನು ಹೇಳ್ತೀವಿ ಅದಕ್ಕೆ ಕರಿತೀವಿ ಹಾಂ ಸಾರ್ವಜನಿಕ ವರ್ಮಾನವು ಸಾರ್ವಜನಿಕರಿಂದ ಸಂಗ್ರಹಿಸುವ ಎಲ್ಲ ವಿಧದ ಆದಾಯಗಳನ್ನು ಒಳಗೊಂಡಿರುವುದಕ್ಕೆ ಅಥವಾ ಮೂಲಗಳಿಗೆ ಸಾರ್ವಜನಿಕ ವರ್ಮಾನವೆಂದು ಕರೆಯಲಾಗ್ತದೆ ಅಂತ ಹೇಳ್ಬೋದು ಸೊ ಸರ್ಕಾರ ಏನು ಮಾಡ್ತದೆ ಪ್ರಜೆಗಳಿಂದ ಅದೇ ರೀತಿಯಾಗಿ ಏನು ಎಲ್ಲ ವಿಧದ ಇದರ ಮೂಲಕ ಮೂಲಗಳಿಂದ ಆದಾಯವನ್ನು ಪಡಿತಿದ್ರೆ ಅದಕ್ಕೆ ಸಾರ್ವಜನಿಕ ವರ್ಮಾನ ಅಂತ ಇಲ್ಲಿ ಕರೆಯಲಾಗ್ತದೆ ಅಂತ ಹೇಳ್ಬೋದು ಸೊ ಸಾಮಾನ್ಯವಾಗಿ ಸಾರ್ವಜನಿಕ ವರ್ಮಾನ ಸೊ ಅಲ್ಲಿ ಜನರ ಒಂದು ಕಲ್ಯಾಣಕ್ಕಾಗಿ ಹಣವನ್ನು ಏನು ಖರ್ಚು ಮಾಡ್ತಕ್ಕಂಥ ಅಥವಾ ವ್ಯಯ ಮಾಡ್ತಕ್ಕಂತಹ ಒಂದು ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ತನ್ನ ಆದಾಯವನ್ನು ಬಳಕೆ ಮಾಡ್ತಕ್ಕಂತಹ ಒಂದು ಹಣದ ಒಂದು ಮೂಲ ಅಂತಲೂ ಸಹ ನಾವಿಲ್ಲಿ ಕರಿತೀವಿ ಸೊ ಸರ್ಕಾರ ಏನು ಮಾಡ್ತದೆ ಪ್ರಜೆಗಳ ಹಿತಕ್ಕಾಗಿ ಅವರ ಒಂದು ಕಲ್ಯಾಣ ಮತ್ತು ಅಭಿವೃದ್ಧಿ ಅವರ ಒಂದು ಕ್ಷೇಮದ ಒಂದು ಸಲುವಾಗಿ ಏನು ಮಾಡ್ತದೆ ತನ್ನ ಆದಾಯವನ್ನು ಏನು ಮಾಡ್ತದೆ ಖರ್ಚು ಮಾಡ್ತದೆ ಅಂತ ಹೇಳ್ಬೋದು ಅಂದರೆ ವ್ಯಯ ಮಾಡ್ತದೆ ಸೊ ಹೀಗಾಗಿ ಸಾರ್ವಜನಿಕ ವರ್ಮಾನ ಇದ್ದಾಗ ಮಾತ್ರ ಇದು ವರ್ಮಾನವನ್ನು ಸರ್ಕಾರ ಹೇಗೆ ಹಣವನ್ನು ಪಡಿತದೆ ತೆರಿಗೆಗಳ ಮೂಲಕ ಪಡೆಯಬಹುದು ಸೊ ಈಗ ಆದಾಯ ತೆರಿಗೆ ಅದು ಒಂದು ಸಾರ್ವಜನಿಕ ವರ್ಮಾನದ ಒಂದು ಮೂಲ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಅನೇಕ ರೀತಿಯ ತೆರಿಗೆ ಮೂಲಗಳು ಅಲ್ಲಿ ನಮಗೆ ಬರ್ತವೆ ಸೊ ಅವುಗಳ ಮೂಲಕ ಸರ್ಕಾರ ಅಂದರೆ ಎಲ್ಲ ವಿಧದ ಮೂಲಗಳಿಂದ ಪಡೆಯತಕ್ಕಂತಹ ಒಂದು ಏನು ಹಣಕಾಸಿನ ಒಂದು ಮೂಲಗಳು ಸಾರ್ವಜನಿಕ ವರ್ಮಾನ ಆಗಿದ್ದಾವೆ ಅಂತೇಳಿ ಹೇಳ್ಬೋದು ಈಗಾಗಲೇ ಹೇಳಿದ ಪ್ರಕಾರ ಆದಾಯ ತೆರಿಗೆ ಇರ್ಬೋದು ಅದೇ ರೀತಿಯಾಗಿ ಈ ಒಂದು ಭೂಕಂದಾಯ ಇರ್ಬೋದು ಮತ್ತು ಅದೇ ರೀತಿಯಾಗಿ ಈ ಒಂದು ಲಾಭಾಂಶಗಳ ಮೇಲೆ ಪಡೆಯತಕ್ಕಂಥ ಒಂದು ವರ್ಮಾನ ಇರ್ಬೋದು ಸೊ ಅನೇಕ ರೀತಿಯ ಒಂದು ವರ್ಮಾನಗಳನ್ನು ಸಾರ್ವಜನಿಕದ ಒಂದು ವರ್ಮಾನ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಅನುಭೋಗದ ಒಂದು ಪ್ರಕ್ರಿಯೆಗಳ ಮೇಲೆ ಮಾಡ್ತಕ್ಕಂಥದ್ದು ಅನುಭೋಗಿ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ಒಂದು ತೆರಿಗೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಅಲ್ಲಿ ಪ್ರತ್ಯಕ್ಷ ತೆರಿಗೆಗಳು ಪರೋಕ್ಷ ತೆರಿಗೆಗಳು ಸೊ ಅನೇಕ ರೀತಿಯ ಒಂದು ಹಣ ಏನು ಬರ್ತದೆ ತೆರಿಗೆ ಮೂಲಗಳು ಮತ್ತು ತೆರಿಗೆಯೇತರ ಮೂಲಗಳ ಮೂಲಕ ಪಡೆಯತಕ್ಕಂಥ ಒಂದು ಹಣ ಅದು ಸಾರ್ವಜನಿಕ ವರ್ಮಾನವಾಗಿದೆ ಅಂತ ಹೇಳ್ಬೋದು ಸೊ ಈ ಆರ್ ಪಬ್ಲಿಕ್ ರೆವೆನ್ಯೂ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ರೆವೆನ್ಯೂ ಆಫ್ ಟ್ಯಾಕ್ಸೇಬಲ್ ಆ್ಯಂಡ್ ನಾನ್ ಟ್ಯಾಕ್ಸೇಬಲ್ ರೆವೆನ್ಯೂ ಸೋರ್ಸಸ್ ಅಂತ ಹೇಳ್ತೀವಿ ಅಂದರೆ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ ಪಡೆಯತಕ್ಕಂತಹ ಒಂದು ಆರು ವರ್ಮಾನವ ಸಾರ್ವಜನಿಕ ವರ್ಮಾನವಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಸಾರ್ವಜನಿಕ ವರ್ಮಾನ ಸೊ ಅನೇಕ ತೆರಿಗೆಗಳ ಮೂಲಕ ಅಂದರೆ ಸರ್ಕಾರ ವಿಶೇಷವಾಗಿ ನೋಡ್ತಾ ಇದ್ದೀವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಸೊ ಆದಾಯ ತೆರಿಗೆಯನ್ನು ಯಾರು ಕೊಡ್ತಾರೆ ಯಾರು ದುಡಿತಾರೆ ಯಾರು ಹಣವನ್ನು ಗಳಿಸ್ತಾರೆ ಅದಕ್ಕೆ ಆದಾಯವನ್ನು ಪಡಿತಾರೆ ಸೊ ಆದಾಯದ ಮೇಲೆ ಸರ್ಕಾರ ಏನು ಮಾಡ್ತದೆ ಸ್ವಲ್ಪ ಪ್ರಮಾಣದ ಒಂದು ವಿನಾಯಿತಿಯನ್ನು ಕೊಡ್ತದೆ ಆ ವಿನಾಯಿತಿನ ಮೀರಿ ಹೆಚ್ಚಿಗೆ ಆದಾಯ ಬಂದದ್ದೇ ಆದಲ್ಲಿ ಅದಕ್ಕೆ ಪ್ರತಿಯಾಗಿ ಎಷ್ಟು ಒಂದು ದರ ಇರ್ತದೆ ಆ ದರಕ್ಕೆ ಅನುಗುಣವಾಗಿ ಅವರು ಸರ್ಕಾರಕ್ಕೆ ತೆರಿಗೆಯನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗ್ತದೆ ಓಕೆ ಸೊ ಈ ರೀತಿಯಾಗಿ ಈ ಒಂದು ತೆರಿಗೆಯ ಒಂದು ಆದಾಯದ ಮೂಲಕ ಹೇಳ್ಬೋದು ಅದೇ ರೀತಿಯಾಗಿ ಭೂಕಂದಾಯ ಆಸ್ತಿ ತೆರಿಗೆ ಅನೇಕ ರೀತಿಯ ಒಂದು ತೆರಿಗೆಗಳ ಅಂದರೆ ಅನೇಕ ರೀತಿಯ ಮೂಲಗಳಿಂದ ಪಡೆಯತಕ್ಕಂಥ ಒಂದು ವರ್ಮಾನದ ಮೂಲವೇ ಸಾರ್ವಜನಿಕ ವರ್ಮಾನವಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಡಾಕ್ಟರ್ ಡಾಲ್ಟನ್ ಸೊ ಡಾಲ್ಟನ್ ಅವ್ರಿಗೆ ಏನು ಹೇಳ್ತಾರೆ ಸೊ ಡಾಲ್ಟನ್ ಅವ್ರ ಪ್ರಕಾರ ಸಾರ್ವಜನಿಕ ವರ್ಮಾನವನ್ನು ಯಾವ ರೀತಿಯಾಗಿ ಇಲ್ಲಿ ವ್ಯಾಖ್ಯಾನಿಸಬಹುದು ಸೊ ಸಾರ್ವಜನಿಕ ವರ್ಮಾನದ ಒಂದು ಪರಿಕಲ್ಪನೆ ಇದು ಸಂಕುಚಿತ ಮತ್ತು ವ್ಯಾಪಕ ಅರ್ಥದಲ್ಲಿ ವಿವೇಚಿಸಿದ ಒಂದು ಕೀರ್ತಿ ಗೌರವ ಯಾಕೆ ಸಲ್ತದೆ ಅಂದರೆ ಡಾಕ್ಟರ್ ಡಾಲ್ಟನ್ ಅವರಿಗೆ ಸಲ್ಲಿಸು ಅಂತ ಹೇಳ್ಬೋದು ಅವ್ರು ಏನು ಮಾಡಿದ್ದಾರೆ ಅಂದರೆ ಸಾರ್ವಜನಿಕ ವರ್ಮಾನದ ಒಂದು ವ್ಯಾಖ್ಯಾನವನ್ನು ಸಂಕುಚಿತವಾದಂತಹ ಒಂದು ರೀತಿಯಲ್ಲಿ ನೀಡಿದ್ದಾರೆ ಮತ್ತು ವ್ಯಾಪಕತೆಯ ದೃಷ್ಟಿಯಿಂದಲೂ ಸಹ ಅವರು ತಮ್ಮ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಈಗ ವ್ಯಾಪಕದ ಒಂದು ಅರ್ಥದಲ್ಲಿ ಓಕೆ ಸೊ ಈಗ ವ್ಯಾಪಕದ ಒಂದು ಅರ್ಥದಲ್ಲಿ ಯಾವ ರೀತಿಯಾಗಿ ಅಂದರೆ ಒಂದು ನಿಗದಿತ ಕಾಲಾವಧಿಯಲ್ಲಿ ಸಂಗ್ರಹಿಸುವ ಎಲ್ಲ ಬಗೆಯ ವರ್ಮಾನವನ್ನು ಸಾರ್ವಜನಿಕ ವರಮಾನವೆಂದು ಪರಿಗಣಿಸಬಹುದು ಅಂತ ಡಾಕ್ಟರ್ ಡಾಲ್ಟನ್ ಅವರು ಹೇಳಿದ್ದಾರೆ ಒಂದು ನಿಗದಿತ ಅವಧಿ ಅಂದರೆ ಏನು ಸೊ ಒಂದು ಹಣಕಾಸು ವರ್ಷದ ಅವಧಿ ಅಂತ ಹೇಳ್ತೀವಿ ಸೊ ಹಣಕಾಸು ವರ್ಷದ ಅವಧಿ ಯಾವಾಗ ಪ್ರಾರಂಭವಾಗ್ತದೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ಕ್ಕೆ ಮುಕ್ತಾಯಗೊಳ್ತಾ ಅಂತ ಹೇಳ್ಬೋದು ಸೊ ಈ ಒಂದು ನಿಗದಿತ ಅವಧಿಯಲ್ಲಿ ಸರ್ಕಾರ ಪಡೆಯತಕ್ಕಂಥದ್ದು ಒಂದು ಆದಾಯದ ಎಲ್ಲ ಮೂಲಗಳ ಒಂದು ಮೂಲಗಳು ಅಂತ ಹೇಳ್ಬೋದು ಸೊ ಇವುಗಳ ಮೂಲಕ ಪಡೆಯತಕ್ಕಂಥ ಒಂದು ಆದಾಯ ಅದು ಏನು ಸಾರ್ವಜನಿಕ ವರ್ಮಾನ ಅಂತ ವ್ಯಾಪಕತೆಯ ಒಂದು ದೃಷ್ಟಿಯಿಂದ ಡಾಕ್ಟರ್ ಡಾಲ್ಟನ್ ಅವರು ಏನು ಮಾಡಿದರು
ಈ ಒಂದು ಪರಿಭಾವನೆಯ ಒಂದು ವಿವರಣೆಯನ್ನು ಮಾಡಿದರೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಪದದ ಅರ್ಥ, ಸೊ ಇದನ್ನು ವಿವರಣೆ ಮಾಡುತ್ತಾ ಹೋದಂತೆ ಅಂದರೆ ವಿಶ್ಲೇಷಣೆ ಮಾಡುತ್ತಾ ಹೋದಂತೆ ಹೆಚ್ಚು ಹೆಚ್ಚು ವ್ಯಾಪಕತೆಯನ್ನು ಪಡಿತದೆ ಅಂತ ಹೇಳ್ಬೋದು. ಸೊ ತೆರಿಗೆ ಅಂದ ತಕ್ಷಣ ಏನು, ಅನೇಕ ರೀತಿಯ ಮೂಲಗಳಲ್ಲಿ ನಮಗೆ ಸಿಗ್ತಾವೆ. ಸೊ ಆದಾಯ ತೆರಿಗೆ ಒಂದೇ ಅಲ್ಲ, ಅನೇಕ ರೀತಿಯ ತೆರಿಗೆಗಳ ಒಂದು ಮೂಲಗಳು ನಮಗೆ, ಹಣಕಾಸಿನ ಮೂಲಗಳು ನಮಗೆ ಅಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಅದರ ಒಂದು ಸಂಕುಚಿತ ಒಂದು ಪದದ ಅರ್ಥ ಏನಾಗ್ತದೆ, ವಿವರಣೆ ಮಾಡುತ್ತಾ ಹೋದಂತೆ ವಿಶ್ಲೇಷಣೆ ಮಾಡುತ್ತಾ ಹೋದಂತೆ ಅದು ಹೆಚ್ಚು ಹೆಚ್ಚು ವ್ಯಾಪಕತೆಯನ್ನು ಪಡಿತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಮೊದಲನೇ ಪಾಯಿಂಟ್ ಏನು ತಿಳ್ಕೊಂಡ್ರೆ, ಒಂದು ಪರಿಚಯ ಒಂದು ಹಿನ್ನೆಲೆ ತಿಳ್ಕೊಂಡ್ರೆ, ಸಾರ್ವಜನಿಕ ವರ್ಮಾನದ ಒಂದು ಪರಿಚಯ ಹಿನ್ನೆಲೆ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಇಂಟ್ರೊಡಕ್ಷನ್ ಆರ್ ಬ್ಯಾಕ್ಗ್ರೌಂಡ್ ಆಫ್ ದ ಪಬ್ಲಿಕ್ ರೆವೆನ್ಯೂ. ಸೆಕೆಂಡ್ ಪಾಯಿಂಟ್ದಲ್ಲಿ ಏನು ತಿಳ್ಕೊಂಡ್ರೆ, ಡೆಫಿನಿಷನ್ಸ್ ಆಫ್ ಪಬ್ಲಿಕ್ ರೆವೆನ್ಯೂ, ಓಕೆ, ಸಾರ್ವಜನಿಕ ವರಮಾನದ ವ್ಯಾಖ್ಯೆಗಳು. ಮೂರನೇ ಪಾಯಿಂಟ್ದಲ್ಲಿ ಈಗ ಬರ್ತಾ ಇದ್ದೀನಿ, ಬರ್ಕೊಡ್ರಿ. ಥರ್ಡ್ ಪಾಯಿಂಟು ಸೋರ್ಸಸ್ ಆಫ್ ಪಬ್ಲಿಕ್ ರೆವೆನ್ಯೂ, ಸಾರ್ವಜನಿಕ ವರಮಾನದ ಮೂಲಗಳು. ಸೊ ಇಲ್ಲಿ ಯಾವ ರೀತಿಯ ಮೂಲಗಳು ಇಲ್ಲಿ ಬರ್ತದೆ, ಈಗಾಗಲೇ ಒಂದನೇದು ಹೇಳಿದ್ದೀನಿ, ಟ್ಯಾಕ್ಸಸ್ ಅಂದರೆ ತೆರಿಗೆಗಳು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಎರಡನೇದು ಮೂಲ ಯಾವುದಂದರೆ ಕಮರ್ಷಿಯಲ್ ರೆವೆನ್ಯೂ ಆರ್ ಪ್ರೈಸಸ್, ವಾಣಿಜ್ಯ ಸ್ವರೂಪದ ವರಮಾನಗಳು ಅಥವಾ ಬೆಲೆಗಳು, ಇದು ಎರಡನೆಯ ಒಂದು ಮೂಲವಾಗಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮೂರನೇದು ಯಾವುದಂದರೆ ಆಡಳಿತಾತ್ಮಕ ವರಮಾನಗಳು, ಅಡ್ಮಿನಿಸ್ಟ್ರೇಟಿವ್ ರೆವೆನ್ಯೂಸ್, ಆಡಳಿತಾತ್ಮಕ ವರಮಾನಗಳು. ಮತ್ತು ಈ ಒಂದು ಆಡಳಿತಾತ್ಮಕ ವರಮಾನಗಳಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ ಶುಲ್ಕಗಳು ಅಂತ ಬರ್ತದೆ, ಫೀಸ್ ಅಂತ ಹೇಳ್ತೀವಿ ಇದಕ್ಕೆ. ಅದೇ ರೀತಿಯಾಗಿ ಸ್ಪೆಷಲ್ ಅಸೆಸ್ಮೆಂಟ್ಸ್ ಅಂದರೆ ವಿಶೇಷ ಕಂದಾಯಗಳು. ಸೊ ಇವೆಲ್ಲವೂ ಆಡಳಿತಾತ್ಮಕ ವರಮಾನಗಳಿಗೆ ಬರತಕ್ಕಂತಹ ಸರ್ಕಾರದ ಒಂದು ಸಾರ್ವಜನಿಕ ವರಮಾನದ ಒಂದು ಮೂಲವಾಗಿದೆ. ಇನ್ನು ಅದೇ ರೀತಿಯಾಗಿ ಟ್ಯಾರಿಫ್ಸ್ ಅಂದರೆ ಸುಂಕಗಳು. ಸೊ ಇವು ನಾಲ್ಕನೇದು ಫೈನ್ಸ್ ಅಂದರೆ ದಂಡ, ಐದನೇದು ಪಬ್ಲಿಕ್ ಲೋನ್ ಸಾರ್ವಜನಿಕ ಸಾಲ, ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥದ್ದು ಸಾರ್ವಜನಿಕ ಲಾಟ್ರಿ ಅಥವಾ ಪಬ್ಲಿಕ್ ಲಾಟ್ರಿ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿಯಾಗಿ ಏಳನೇದು ಹಣದ ಸೃಷ್ಟಿ, ಡೆಪಿಸಿಟ್ ಫೈನಾನ್ಸ್ ಅಂತ ಹೇಳ್ತೀವಿ, ಹಣದ ಸೃಷ್ಟಿ. ಸೊ ಈ ರೀತಿಯಾಗಿ ಮೂರನೆಯ ಒಂದು ಮೂಲಗಳಲ್ಲಿ ಈ ರೀತಿಯ ಅನೇಕ ಸಾರ್ವಜನಿಕ ವರಮಾನದ ಮೂಲಗಳನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ ನಾಲ್ಕನೇದು ಮುಖ್ಯವಾದಂಥ ಸಾರ್ವಜನಿಕ ವರಮಾನದ ಮೂಲದಲ್ಲಿ ದತ್ತಿ ಮತ್ತು ಸಹಾಯಧನ ಅಂತ ಬರ್ತದೆ. ಸೊ ದತ್ತಿ ಅಂದರೆ ಇದಕ್ಕೆ ಗಿಫ್ಟ್ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಸಹಾಯಧನಕ್ಕೆ ಗ್ರ್ಯಾಂಟ್ಸ್ ಅಂತ ಇದನ್ನು ಕರಿತೀವಿ. ಸೊ ಈ ರೀತಿಯಾಗಿ ಈ ಒಂದು ಸಾರ್ವಜನಿಕ ವರಮಾನದ ಮೂಲಗಳನ್ನು ನಾವಿಲ್ಲಿ ಒಂದೊಂದಾಗಿ ಈಗ ಅದನ್ನು ವಿವರಣೆ ಮಾಡ್ತಾ ಇದ್ದೀನಿ. ಸೊ ಈಗ ಟ್ಯಾಕ್ಸ್ ಅಂದರೆ ಏನು, ವಾಟ್ ಯು ಮೀನ್ ಬೈ ಟ್ಯಾಕ್ಸ್? ಟ್ಯಾಕ್ಸ್ ಅಂತ ನಾವು ಯಾವುದಕ್ಕೆ ಕರಿತೀವಿ, ಸರ್ಕಾರ ತನ್ನ ಆಡಳಿತಕ್ಕೆ ಒಳಪಟ್ಟ ಎಲ್ಲ ಪ್ರಜೆಗಳಿಂದ ಸಂಗ್ರಹಿಸತಕ್ಕಂತಹ ಒಂದು ಹಣವನ್ನು ತೆರಿಗೆ ಅಂತ ಇಲ್ಲಿ ಕರಿತೀವಿ. ಸೊ ಹಿಯರ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಯಾಕ್ರಿಫೈಸ್ಡ್ ಅಮೌಂಟ್ ಗಿವನ್ ಬೈ ಅ ಇಂಡಿವಿಜುವಲ್ ಸಿಟಿಸನ್ಸ್. ಸೊ ಯಾವುದೇ ಒಂದು ದೇಶದ ಒಬ್ಬ ಪ್ರಜೆ ಸರ್ಕಾರಕ್ಕೆ ಅವನು ಕೊಡತಕ್ಕಂತಹ ತ್ಯಾಗದ ಒಂದು ಪ್ರತಿಫಲದ ಒಂದು ಹಣವನ್ನು ತೆರಿಗೆ ಅಂತ ಇಲ್ಲಿ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಸೊ ಅವನು ಯಾಕೆ ಅದಕ್ಕೆ ತ್ಯಾಗದ ಒಂದು ಪ್ರತಿಫಲ ಅಂತ ಹೇಳ್ತೀವಿ, ಬಿಕಾಸ್ ಹೀ ಈಸ್ ಅರ್ನಿಂಗ್ ದ ಇನ್ಕಮ್, ಅವನ ಆದಾಯವನ್ನು ಪಡಿತಾನೆ, ಆದಾಯಕ್ಕೆ ಪ್ರತಿಗುಣವಾಗಿ ಮಾಡ್ತಾನೆ ತೆರಿಗೆಯನ್ನು ಸರ್ಕಾರಕ್ಕೆ, ಅದರ ಒಂದು ಭಾಗವನ್ನು ಏನು ಪ್ರಮಾಣದಲ್ಲಿ ಇರ್ತದೆ ಆ ಒಂದು ಭಾಗವನ್ನು ಅಲ್ಲಿ ಕಡ್ಡಾಯವಾಗಿ ಸರ್ಕಾರಕ್ಕೆ ತನ್ನ ಒಂದು ವರಮಾನದ ಅಂದರೆ ಒಂದು ಭಾಗವನ್ನು ಅಲ್ಲಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸ್ತಾನೆ ಅಂತ ಹೇಳ್ಬೋದು, ಅಥವಾ ತ್ಯಾಗದ ಒಂದು ಪ್ರತಿಫಲವನ್ನು ಅವನು ಸರ್ಕಾರಕ್ಕೆ ಕೊಡ್ತಾನೆ ಅಂತ ಹೇಳ್ಬೋದು. ಸೊ ಒಂದು ವೇಳೆ ಸರ್ಕಾರ ಏನು ತೆರಿಗೆಯನ್ನು ವಿಧಿಸಿದಾಗ ಅದನ್ನು ಕೊಡಲು ನಿರಾಕರಿಸಿದರೆ ಏನಾಗ್ತದೆ, ಪ್ರಜೆಗಳನ್ನು ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯವಿದೆ. ಸೊ ತೆರಿಗೆಯನ್ನು ಇದರ ಅರ್ಥ ಏನು, ಯಾರು ನಿರಾಕರಿಸಲು ಸಾಧ್ಯವಿಲ್ಲ, ತೆರಿಗೆಯನ್ನು ಎಲ್ಲರೂ ಕಡ್ಡಾಯವಾಗಿ ಕೊಡಲೇಬೇಕಾಗ್ತದೆ. ಸೊ ಯಾರು ತೆರಿಗೆ ಒಂದು ಮೂಲಕ್ಕೆ ಒಳಗೆ ಬರ್ತಾರೋ, ಸೊ ಅಂಥವರು ಕಡ್ಡಾಯವಾಗಿ ತೆರಿಗೆಯನ್ನು ಕೊಡಲೇಬೇಕಾಗ್ತದೆ. ಸೊ ಯಾರು ತೆರಿಗೆಯನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾರೋ ಅಂಥವರನ್ನು ಶಿಕ್ಷೆ ಮಾಡಲಿಕ್ಕೆ ಕಾನೂನಿನಲ್ಲಿ ಪ್ರತಿಯೊಂದು ದೇಶಗಳಿಗೆ ಅವಕಾಶ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈಗ ತೆರಿಗೆಯನ್ನು ಕೊಟ್ಟ ತಕ್ಷಣ, ಸೊ ವಿ ಕೆನಾಟ್ ಏನೋ ಸರ್ಕಾರಕ್ಕೆ ನಾನು ಯಾವುದೇ ರೀತಿಯ ಒಂದು ಪ್ರತಿಫಲಗಳನ್ನು ಪಡೆಯತಕ್ಕಂತಹ ಒಂದು ಅಪೇಕ್ಷೆಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಹಾಗಿಲ್ಲ. ನಾನು ತೆರಿಗೆಯನ್ನು ಕೊಟ್ಟಿದ್ದೀನಿ, ನನಗೆ ಇದು ಬೇಕು ಅದು ಬೇಕು ಅಂತ ನಾವು ನಮ್ಮ ಇಚ್ಛೆಯನ್ನು ನಮ್ಮ ಅಪೇಕ್ಷೆಯನ್ನು ಸರ್ಕಾರಕ್ಕೆ ನಾವು ಕೊಡಲು ಸಾಧ್ಯವಿಲ್ಲ, ಕೊಡಬಾರದು. ಓಕೆ, ಅಂದು ಒಂದು ವೇಳೆ ಅದು ಹಂಗೆ ಮಾಡಿದರೆ ತೆರಿಗೆ ಅಂಥದ್ದು ಕರೆಸಿಕೊಳ್ಳುವುದಿಲ್ಲ, ತೆರಿಗೆ ಒಂದು ಅರ್ಥದ ಒಂದು ಸರ್ಕಾರ ಮಾಡಿದಂಥ ಒಂದು ತೆರಿಗೆ ಒಂದು ಮೂಲ ಅರ್ಥವೇ ಹೋಗಿಬಿಡ್ತ ಅಂತ ಹೇಳ್ಬೋದು. ಸೊ ಹೀಗಾಗಿ ನಾವು ತ್ಯಾಗದ ಪ್ರತಿಫಲ ಅಂತ ಇದಕ್ಕೆ ಯಾಕೆ ಕರಿತೀವಿ, ನಮ್ಮ ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ನಾವು ಕೊಡ್ತಕ್ಕಂತಹ ಒಂದು ನಮ್ಮ ಆದಾಯದ ಒಂದು ವರಮಾನದ ಒಂದು ಪ್ರತಿಫಲವಾಗಿದೆ, ಆದ್ದರಿಂದ ಇದಕ್ಕೆ ನಾವು ತ್ಯಾಗ ಅಂತ ನಾವು ಹೇಳ್ತೀವಿ, ಅಥವಾ ತ್ಯಾಗದ ಒಂದು ಆದಾಯದ ಒಂದು ಮೂಲ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ಸರ್ಕಾರ ಈ ರೀತಿಯಾಗಿ ಪಡೆಯತಕ್ಕಂಥ ಒಂದು ಹಣ ಇದು ಕಡ್ಡಾಯವಾಗಿದೆ, ಪ್ರಜೆಗಳು ಇದನ್ನು ನಿರಾಕರಿಸಿದರೆ ಅವರು ಶಿಕ್ಷೆಗೆ ಒಳಪಡಬೇಕಾಗ್ತದೆ. ಸೊ ಈ ರೀತಿಯಾಗಿ ತೆರಿಗೆಗಳ ಒಂದು ಏನು ವ್ಯಾಖ್ಯಾನವನ್ನು ಅರ್ಥವನ್ನು ಇಲ್ಲಿ ಹೇಳ್ಬೋದು. ಸೊ ಟಾಸಿಕ್ ಎಂಬ ಅರ್ಥಶಾಸ್ತ್ರಜ್ಞರು ತೆರಿಗೆಯ ಬಗ್ಗೆ ಯಾವ ರೀತಿಯಾಗಿ ಹೇಳ್ತಾರೆ,
ಸೊ ಬರ್ಕೊಡ್ರೆ ಟಾಸಿಕ್ ಎಂಬ ಅರ್ಥಶಾಸ್ತ್ರಜ್ಞರು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಕೇಳ್ತಾರೆ ಒಮ್ಮೊಮ್ಮೆ ಟೂ ಮಾರ್ಕ್ ಕ್ವಶನ್ದಲ್ಲಿ. ಸೊ ಟಾಸಿಕ್ ಎಂಬ ಅರ್ಥಶಾಸ್ತ್ರಜ್ಞರು ತೆರಿಗೆ ಕೊಡುವ ವ್ಯಕ್ತಿಯು ಸರ್ಕಾರದಿಂದ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕರ ಕೊಡುವುದಾಗಿಂದಾಗಿ ಮತ್ತು ತೆರಿಗೆಯನ್ನು ಇತರ ಶುಲ್ಕಗಳಿಂದ ಪ್ರತ್ಯೇಕಿಸುವ ಮುಖ್ಯ ಅಂಶವನ್ನು ತೆರಿಗೆ ಅಂತ ಕರೆಯಬಹುದು ಅಂತ ಟಾಸಿಕ್ ಅವರ ಪ್ರಕಾರ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಸೊ ಪ್ರಾರಂಭದಲ್ಲಿ ಏನು ಹೇಳ್ತಾರೆ ಟಾಸಿಕ್ ಅವರು, ತೆರಿಗೆ ಇದು ಏನು ತ್ಯಾಗದ ಒಂದು ಪ್ರತಿಫಲ ಅಂತ ಹೇಳ್ಬೋದು. ಸೊ ತ್ಯಾಗದ ಪ್ರತಿಫಲ ಅಂದ ತಕ್ಷಣ ಏನು, ನಾವು ಯಾವುದೇ ರೀತಿಯ ನಮ್ಮ ಒಂದು ಇಚ್ಛೆಗಳನ್ನು ಸರ್ಕಾರದ ಮೇಲೆ ಹೇರುವ ಹಾಗಿಲ್ಲ. ಸೊ ಅಲ್ಲಿ ಏನಾಗ್ತದೆ, ಒಂದು ವೇಳೆ ನಾವು ನಮ್ಮ ಇಚ್ಛೆಗಳನ್ನು, ನಾನು ಎಷ್ಟೋ ತೆರಿಗೆಯನ್ನು ಕೊಡ್ತೀನಿ, ನೀವು ನನಗೆ ಈ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಸರ್ಕಾರದ ಮೇಲೆ ನಾವು ಯಾವುದೇ ರೀತಿಯ ಒಂದು ಒತ್ತಡ ನಮ್ಮ ಇಚ್ಛೆಯನ್ನು ಹೇರುವ ಹಾಗಿಲ್ಲ. ಸೊ ಹೀಗಾಗಿ ಈ ಒಂದು ತೆರಿಗೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದಂತೆಯೇ ಕೊಡ್ತಕ್ಕಂಥ ಒಂದು ಕರವಾಗಿದೆ ಅಥವಾ ತೆರಿಗೆಯ ಒಂದು ಮಾಧ್ಯಮ ಅಥವಾ ತೆರಿಗೆ ಒಂದು ಮೂಲ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇತರ ಶುಲ್ಕಗಳಿಂದ ಪ್ರತ್ಯೇಕಿಸುವ ಮುಖ್ಯ ಅಂಶ ಅಂತ ಇದನ್ನು ಹೇಳಲಾಗಿದೆ. ಸೊ ಈಗ ಅನೇಕ ಶುಲ್ಕಗಳಿದ್ದಾವೆ, ಅನೇಕ ರೀತಿಯ ಇನ್ನಿತರೆ ತೆರಿಗೆ ಮೂಲಗಳಿದ್ದಾವೆ, ಅವುಗಳಿಗೆ ಹೋಲಿಸಿದಾಗ ತೆರಿಗೆಯನ್ನು ಇತರೆ ಮೂಲಗಳಿಂದ ಇದು ಹೊರತಾಗಿದೆ ಅಂತ ಇದನ್ನು ಪ್ರತ್ಯೇಕಿಸಲಿಕ್ಕೆ ಇದು ಮುಖ್ಯ ಅಂಶ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ದರಿಂದ ಟಾಸಿಕ್ ಇವರ ಈ ಒಂದು ವ್ಯಾಖ್ಯೆ ಅತ್ಯಂತ ಅರ್ಥಗರ್ಭಿತವಾಗಿದೆ, ಇದನ್ನು ಒಂದು ಉದಾಹರಣೆಯ ಮೂಲಕವೂ ಸಹ ನಾವಿಲ್ಲಿ ಹೇಳ್ಬೋದು. ಈಗ ಒಬ್ಬ ಶ್ರೀಮಂತ ವ್ಯಕ್ತಿ ತಾನು ಸರ್ಕಾರಿ ಒಂದು ದವಾಖಾನೆಯಿಂದ ಪಡೆದಂತಹ ಒಂದು ಸೌಲಭ್ಯ, ಓಕೆ, ಉಚಿತ ಒಂದು ಸೌಲಭ್ಯವನ್ನು ಅವನು ಪಡೆಯಬಹುದು ಅಥವಾ ಬಿಡಬಹುದು. ಯಾಕೆ, ಸಾರ್ವಜನಿಕ ಆಸ್ಪತ್ರೆ ಅಂದ ತಕ್ಷಣ ಏನಾಗ್ತದೆ, ಅದು ಸಾರ್ವಜನಿಕರಿಗೆ ಉಚಿತವಾದಂತಹ ಒಂದು ಸೇವೆ ಅಂತ ಇಲ್ಲಿ ಹೇಳ್ಬೋದು. ಸೊ ಈಗ ಶ್ರೀಮಂತ ವ್ಯಕ್ತಿ ಸರ್ಕಾರಿ ಸೌಲಭ್ಯದ ಮೂಲಕ ಅಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಬಹುದು ಅಥವಾ ಪಡೆಯದೇ ಇರಬಹುದು. ಸೊ ಹೀಗಾಗಿ ನಾನು ಪಡಿತೀನಿ ಅಥವಾ ಪಡೆದಿಲ್ಲ ಅಂತ ಅವನು ತೆರಿಗೆನ ನಿರಾಕರಿಸಲಿಕ್ಕೆ ಬರುವುದಿಲ್ಲ. ಸೊ ಯಾವುದೇ ರೀತಿಯ ವ್ಯಕ್ತಿಗಳು ಶ್ರೀಮಂತ ಇರಲಿ ಬಡವ ಇರಲಿ, ಸೊ ಸರ್ಕಾರದಿಂದ ಸೌಲಭ್ಯವನ್ನು ನಾನು ಪಡಿತೀನಿ, ತೆರಿಗೆಯನ್ನು ಕಟ್ಟಬೇಕು, ಸೊ ಈ ರೀತಿಯ ಅನೇಕ ರೀತಿಯ ಒತ್ತಡ ಹೇರಿಕೆಗಳನ್ನು ನಾವು ಅಲ್ಲಿ ಹಾಕಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ನೋಡ್ತಾ ಇದ್ದೀವಿ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು. ಸೊ ಖಾಸಗಿ ಶಾಲೆಗಳ ಮತ್ತು ಸರ್ಕಾರಿ ಶಾಲೆಗಳು ನೋಡ್ತಾ ಇದ್ದೀವಿ. ಸೊ ವಿಶೇಷವಾಗಿ ಈ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಬಹುತೇಕ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನ ಹೆಚ್ಚಿನ ಒಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಖಾಸಗಿ ಶಾಲೆಗಳಲ್ಲಿಯೂ ಸಹ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಸಹ ಅಧ್ಯಯನ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂತಹ ಒಂದು ಶುಲ್ಕ ಮತ್ತು ಇಲ್ಲಿರ್ತಕ್ಕಂತಹ ಶಾಲೆಯ ಒಂದು ಶುಲ್ಕದಲ್ಲಿ ವ್ಯತ್ಯಾಸ ಅಜಗಜಾಂತರ ರೀತಿಯಲ್ಲಿ ಇರ್ತದೆ. ಅಲ್ಲಿ ಅನೇಕ ಸೌಲಭ್ಯಗಳನ್ನು ಏನು ಸರ್ಕಾರ ನೀಡಿದರೆ ಖಾಸಗಿ ಶಾಲೆಗಳಲ್ಲಿ ಸೌಲಭ್ಯಗಳಿರುವುದಿಲ್ಲ. ಅವರು ಏನು ಮಾಡ್ತಾರೆ, ಹಣವನ್ನು ಫೀಸನ್ನು ಪಡೆದುಕೊಂಡೇ ಸೌಲಭ್ಯಗಳನ್ನು ಅಲ್ಲಿ ನೀಡಲಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ವ್ಯಕ್ತಿ ತಾನು ತೆರಿಗೆಯನ್ನು ಸಂದಾಯ ಮಾಡುತ್ತೇನೆ, ಇದರ ಅರ್ಥ ಏನು, ನಾನು ಟ್ಯಾಕ್ಸನ್ನು ಕೊಡ್ತೀನಿ, ಸಂದಾಯ ಮಾಡ್ತಾ ಇದ್ದೀನಿ, ನನಗೆ ಅನುಕೂಲತೆಗಳನ್ನು ಒದಗಿಸಿಕೊಡಿ ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಿಲ್ಲ, ತಿಳಿತಾ. ಸೊ ಹೀಗಾಗಿ ಇದಕ್ಕೆ ನಾವು ತೆರಿಗೆಯನ್ನು ತ್ಯಾಗದ ಪ್ರತಿಫಲ ಅಂತ ನಾವು ಯಾಕೆ ಕರಿತೀವಿ ಅಂದರೆ ಈ ಒಂದು ಕಾರಣದಿಂದ. ಓಕೆ, ಅದು ನಮ್ಮ ಆದಾಯದ ಒಂದು ಭಾಗ ಇದೆ, ಆದಾಯದ ಭಾಗವನ್ನು ಸರ್ಕಾರಕ್ಕೆ ನಾವು ತ್ಯಾಗದ ರೂಪದಲ್ಲಿ ಅದಕ್ಕೆ ಕೊಡ್ತಾ ಇದ್ದೀವಿ. ಆದ್ದರಿಂದ ತ್ಯಾಗದ ಒಂದು ಪ್ರತಿಫಲ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಸಾಮಾನ್ಯ ಆಡಳಿತ ನಿರ್ವಹಣೆಗಾಗಿ ದೇಶದ ಪ್ರತಿಯೊಬ್ಬ ನಾಗರಿಕ ಆಯಾ ದೇಶಗಳಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಮಾತ್ರವಲ್ಲ ಎಲ್ಲ ದೇಶಗಳಲ್ಲಿ ಈ ರೀತಿಯ ಒಂದು ತೆರಿಗೆ ವ್ಯವಸ್ಥೆ ಅಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ಒಂದನೆಯ ಮೂಲ ಆಯಿತು. ಇನ್ನು ಎರಡನೆಯ ಮೂಲದಲ್ಲಿ ಬರ್ತಿದೆ ಯಾವುದಂದರೆ ವಾಣಿಜ್ಯ ಸ್ವರೂಪದ ವರಮಾನಗಳು ಅಥವಾ ಬೆಲೆಗಳು, ಕಮರ್ಷಿಯಲ್ ರೆವಿನ್ಯೂಸ್ ಆರ್ ಪ್ರೈಸಸ್ ಅಂತ ಹೇಳ್ತೀವಿ. ಈಗ ವಾಣಿಜ್ಯ ಸ್ವರೂಪ ಅಂದ ತಕ್ಷಣ, ಸೊ ಟುಡೇ ವಿ ಕ್ಯಾನ್ ಸಿ ದ್ಯಾಟ್ ಇನ್ ಮಾಡರ್ನ್ ಏರಾ, ಸೊ ಹಿಯರ್ ದ ಪ್ರೈಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಏನೋ ಪಬ್ಲಿಕ್ ರೆವಿನ್ಯೂಸ್. ಸೊ ಬೆಲೆಗಳು ಅಂದ ತಕ್ಷಣ ಏನೋ ಅದು ಒಂದು ಆದಾಯದ ಮೂಲವಾಗಿ ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಎಲ್ಲಿ ಬೆಲೆಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ, ಸರ್ಕಾರಕ್ಕೆ ತೆರಿಗೆಗಳ ಮೂಲಕ ಅಲ್ಲಿ ಯಾವ ರೀತಿಯ ಒಂದು ತೆರಿಗೆ ಬರ್ತದೆ ಹೇಳಿದ್ರೆ ವಾಣಿಜ್ಯ ತೆರಿಗೆಗಳು, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ಇಂಡೈರೆಕ್ಟ್ ಪ್ರೈಸಸ್ ಅಂತ ಹೇಳ್ತೀವಿ, ಅಪ್ರತ್ಯಕ್ಷ. ಸೊ ಅಲ್ಲಿ ತೆರಿಗೆ ನಾವು ಏನು ಮಾಡ್ತೀವಿ, ಹಣವನ್ನು ಕೊಡ್ತಿದ್ದೀವಿ, ಅಲ್ಲಿ ಏನಾಗ್ತದೆ ತೆರಿಗೆಗಳು ಆ ಬೆಲೆಯಲ್ಲಿಯೇ ಇರ್ತವೆ. ಸೊ ಅದನ್ನು ಯಾರು ಕೊನೆಯಾಗಿ ಕೊಡ್ತಾರೆ, ಗ್ರಾಹಕ. ಸೊ ಗ್ರಾಹಕನ ಮೇಲೆಯೇ ಆ ಒಂದು ಭಾರ ಬೀಳ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ವಾಣಿಜ್ಯ ಸ್ವರೂಪದ ಒಂದು ಬೆಲೆಗಳು ಅಥವಾ ತೆರಿಗೆಯ ಒಂದು ವರಮಾನಗಳು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ, ಈಗಿನ ಒಂದು ಇದರಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದೆ ಮತ್ತು ಹೆಚ್ಚು ಆದಾಯವನ್ನು ಕೊಡತಕ್ಕಂತಹ ಒಂದು ಸರ್ಕಾರದ ಸಾರ್ವಜನಿಕ ವರಮಾನದ ಒಂದು ಮೂಲವಾಗಿ ಪರಿಣಮಿಸಿದೆ ಅಂತ ಇಲ್ಲಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಸರ್ಕಾರಿ ಸ್ವಾಮ್ಯದಲ್ಲಿ ಇರತಕ್ಕಂತಹ ಸಾರಿಗೆಯ ವ್ಯವಸ್ಥೆಗಳು ಯಾವುದು ಹೇಳಿದೆ, ರಸ್ತೆ ಸಾರಿಗೆ ಇದೆ KSRTC ಕರ್ನಾಟಕದಲ್ಲಿ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ಮಟ್ಟದಲ್ಲಿ ರೈಲು ಸಾರಿಗೆ ಇದೆ,
ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ಅಧಿಪತ್ಯದಲ್ಲಿ ಯಾವುದಿದೆ, ವಾಯುಯಾನ ಅಥವಾ ಏರ್ ಟ್ರಾನ್ಸ್ಪೋರ್ಟ್ ಅಂದರೆ ವಾಯು ಸಾರಿಗೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಜಲಸಾರಿಗೆ, ಜಲಸಾರಿಗೆಯಲ್ಲಿ ರಾಜ್ಯದು ಬರ್ತದೆ ಮತ್ತು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ್ದು ಸಹ ಬರ್ತದೆ. ಸೊ ಇವೆಲ್ಲವೇನು ಸರ್ಕಾರ ಜನರಿಗೆ ಮಾಡಿಕೊಟ್ಟಂತಹ ಒಂದು ಅನುಕೂಲತೆ. ಆ ಅನುಕೂಲತೆಗಾಗಿ ಸರ್ಕಾರ ಏನು ಮಾಡ್ತದೆ, ಅಲ್ಲಿ ಸೇವೆಗೆ ಪ್ರತಿಫಲವಾಗಿ ಬೆಲೆಗಳನ್ನು ಸಾರ್ವಜನಿಕರಿಂದ ಪಡಿತದೆ. ಸೊ ಈಗ ನೀವು ಬಸ್ಸಿನಲ್ಲಿ ಹಾಗೆ ನಿಮಗೆ ಉಚಿತ ಪ್ರಯಾಣ ಮಾಡಲಿಕ್ಕೆ ಕೊಡುವುದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಯಾವ ಊರಿಂದ ಯಾವರಿಗೆ ಊರಿಗೆ ಬೇಕಾಗ್ತದೆ ಅದಕ್ಕೆ ಬೆಲೆಯನ್ನು ಕೊಡಲೇಬೇಕಾಗ್ತದೆ. ಸೊ ಟಿಕೆಟನ್ನು ಅಲ್ಲಿ ವ್ಯವಸ್ಥೆ ಮಾಡಿದೆ. ಟಿಕೆಟಿನ ಹಣವನ್ನು ಕೊಟ್ಟು ನೀವು ನಿಮ್ಮ ಒಂದು ಪ್ರದೇಶ ಮತ್ತೊಂದು ಪ್ರದೇಶಕ್ಕೆ ನೀವು ಹೋಗಲಿಕ್ಕೆ ಸಾಧ್ಯವಿದೆ. ಇನ್ನು ಅದೇ ರೀತಿಯಾಗಿ ಸಂಪರ್ಕ ವ್ಯವಸ್ಥೆ ಆಯಿತು, ಇನ್ನು ರಸ್ತೆ ಸಾರಿಗೆ ಆಯಿತು, ರೈಲು. ಸೊ ಇದೇ ರೀತಿಯಾಗಿ ಇನ್ನು ವಿದ್ಯುಚ್ಛಕ್ತಿಯ ಉತ್ಪಾದನೆ. ಸೊ ವಿದ್ಯುಚ್ಛಕ್ತಿಯ ಉತ್ಪಾದನೆ ನೋಡ್ತಾ ಇದ್ದೀವಿ. ಸೊ ಇಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಎಲೆಕ್ಟ್ರಿಸಿಟಿ ಫಾರ್ ದ ಡೊಮೆಸ್ಟಿಕ್ ಪರ್ಪಸಸ್ ಆ್ಯಂಡ್ ಆಲ್ಸೋ ಫಾರ್ ದ ಕಮರ್ಷಿಯಲ್ ಯೂಸಸ್. ಸೊ ಈಗ ಗೃಹ ಬಳಕೆಯ ಒಂದು ಸಲುವಾಗಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ವಾಣಿಜ್ಯ ಉದ್ದೇಶಗಳು ಇರಬಹುದು ಅಥವಾ ಕೈಗಾರಿಕಾ ಉದ್ದೇಶಗಳ ಸಲುವಾಗಿ ಉಪಯೋಗ ಮಾಡ್ತಕ್ಕಂತಹ ಒಂದು ವಿದ್ಯುಚ್ಛಕ್ತಿ ಅಂತ ಹೇಳ್ಬೋದು. ಸೊ ಇದಕ್ಕೂ ಸಹ ಸರ್ಕಾರ ಮಾಡ್ತದೆ, ಬೆಲೆಗಳನ್ನು ವಿಧಿಸ್ತದೆ. ಒಂದು ಯೂನಿಟ್ಗೆ ಇಷ್ಟು ಚಾರ್ಜ್. ಅದೇ ರೀತಿಯಾಗಿ ಈ ಒಂದು ಫಿಕ್ಸ್ಡ್ ರೆಂಟ್ ಇನ್ಕಮ್ ಅಂತ ಉಳ್ತದೆ. ಸೊ ಎಷ್ಟೇ ಕರೆಂಟ್ ಬಿಲ್ ಬಂದರೂ ಸಹ ನೀವು ಆ ಒಂದು ನಿಗದಿತ ಒಂದು ಮೊತ್ತವನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗ್ತದೆ. ಸೊ ಹೀಗಾಗಿ ಈ ರೀತಿಯ ಬೆಲೆಗಳ ಮೂಲಕ ಏನು ಮಾಡ್ತದೆ, ಸರ್ಕಾರ ವಾಣಿಜ್ಯ ಸ್ವರೂಪದ ವರಮಾನಗಳು ಅಥವಾ ಬೆಲೆಗಳ ಮೂಲಕ ತನ್ನ ಒಂದು ಆದಾಯವನ್ನು ಪಡೀತದೆ ಅಂತ ಹೇಳ್ಬೋದು. ಓಕೆ, ಸೊ ಈಗ ರೈಲಿನಲ್ಲಿ ಪ್ರವಾಸ ಮಾಡುವಾಗ ಆಯಿತು, ಇನ್ನು ಅದೇ ರೀತಿಯಾಗಿ ಅನೇಕ ರೀತಿಯ ಸೇವೆಗಳನ್ನು ಇಲ್ಲಿ ನೋಡ್ಬೋದು. ಸೊ ಯೂಸಿಂಗ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಆಫೀಸ್. ಸೊ ಈಗ ಪೋಸ್ಟ್ನಲ್ಲಿ ನೋಡ್ತಾ ಇದ್ದೀವಿ, ಏನು ಅಲ್ಲಿ ಏನು ಮಾಡ್ತೀರಿ, ಪೋಸ್ಟಿಗೆ ಏನು ಮಾಡ್ತೀರಿ, ಪೋಸ್ಟ್ನಲ್ಲಿ ಅನೇಕ ರೀತಿಯ ಸೇವೆಗಳನ್ನು ಸಾರ್ವಜನಿಕ ಸಲುವಾಗಿ ಸರ್ಕಾರ ಮಾಡಿಕೊಡ್ತಾ ಅಂತ ಹೇಳೋದು. ಅಲ್ಲಿ ಸ್ಟ್ಯಾಂಪ್ಗಳಿರ್ಬೋದು ಅಥವಾ ಪತ್ರಗಳಿರ್ಬೋದು, ಅದೇ ರೀತಿಯಾಗಿ ರಿಜಿಸ್ಟರ್ ಪೋಸ್ಟ್ಗಳಿರ್ಬೋದು, ಅನೇಕ ರೀತಿಯ ಸೇವೆಗಳನ್ನು ನೀವು ಪೋಸ್ಟಿನ ಮೂಲಕ ಪಡೆಯಲಿಕ್ಕೆ ಸಾಧ್ಯವಿದೆ. ಇನ್ನು ಅದೇ ರೀತಿಯಾಗಿ ಟೆಲಿಗ್ರಾಫ್ಸ್ ಇರ್ಬೋದು. ಸೊ ಮೊದಲು ಟೆಲಿಗ್ರಾಮ್ಗಳನ್ನು ಕೊಡಲಾಗ್ತಿತ್ತು, ಮೊದಲು ಎಲ್ಲಿದ್ದು, ಈಗಿನ ಒಂದು ಇದರಲ್ಲಿ ಇವ ಸುಮಾರು ಒಂದು 20 ವರ್ಷಗಳ ಹಿಂದೆ ಈ ರೀತಿಯ ಅನುಕೂಲತೆಗಳು ಹಿಂದಿನ ಒಂದು ಅವಧಿಯಲ್ಲಿ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಇವುಗಳ ಮಹತ್ವ ನಮಗೆ ಎಷ್ಟಿತ್ತು ಅನ್ನೋದು ಅಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದಕ್ಕೆ ಪ್ರತಿಯಾಗಿ ಸರ್ಕಾರ ಏನು ಮಾಡ್ತದೆ, ಬೆಲೆಗಳನ್ನು ಪಡಿತದೆ. ಅದು ಸರ್ಕಾರದ ಒಂದು ವರಮಾನದ ಮೂಲವಾಗಿದೆ ಅಥವಾ ಸಾರ್ವಜನಿಕ ವರಮಾನದ ಒಂದು ಮೂಲವಾಗಿದೆ ಅಂತ ಹೇಳ್ಬೋದು. ಸೊ ಇದು ಎರಡನೆಯ ಮೂಲವಾಯಿತು. ಇನ್ನು ಮೂರನೇ ಮೂಲ ಯಾವುದು, ಅಡ್ಮಿನಿಸ್ಟ್ರೇಟಿವ್ ರೆವಿನ್ಯೂಸ್ ಅಂದರೆ ಆಡಳಿತಾತ್ಮಕ ವರಮಾನಗಳು. ಸೊ ಈಗ ಸರ್ಕಾರ ತನ್ನ ಆಡಳಿತ ಸೇವೆಗೆ ಪ್ರತಿಫಲ ರೂಪದಲ್ಲಿ ಸ್ವೀಕರಿಸುವ ವರಮಾನ ಒಂದು ಆಡಳಿತಾತ್ಮಕ ವರಮಾನವಾಗಿದೆ ಅಂತ ಹೇಳ್ತೀವಿ. ಸೊ ಇವುಗಳ ಮೂಲಕವೂ ಸಹ ಸರ್ಕಾರ ಏನು ಮಾಡ್ತದೆ, ಈ ಒಂದು ಸಾರ್ವಜನಿಕ ವರಮಾನವನ್ನು ಪಡಿತದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು ಶುಲ್ಕಗಳು. ಸೊ ಈಗ ಶುಲ್ಕಗಳು ಅಂದ ತಕ್ಷಣ ಫೀಸ್ ಅಂತ ಹೇಳ್ತೀವಿ, ಫೀಸ್. ಓಕೆ, ಸರ್ಕಾರ ತನ್ನ ಸೇವೆಯನ್ನು ಸಲ್ಲಿಸಿದ ತಕ್ಷಣ ಅದಕ್ಕೆ ಫೀಯನ್ನು ಹಾಕ್ತದೆ. ಆ ಫೀ ಅಂದರೆ ಶುಲ್ಕಗಳನ್ನು ಕೊಟ್ಟು ನೀವು ಆ ಸೇವೆಗಳನ್ನು ಪಡೆಯಬೇಕಾಗ್ತದೆ. ಅದೇ ರೀತಿಯಾಗಿ ಸ್ಪೆಷಲ್ ಅಸೆಸ್ಮೆಂಟ್ ಅಂತ ಹೇಳಿದೆ, ವಿಶೇಷ ಕಂದಾಯಗಳು. ಇನ್ನು ಅದೇ ರೀತಿಯಾಗಿ ಟ್ಯಾರಿಫ್ಸ್ ಸುಂಕಗಳಿರ್ಬೋದು ಮತ್ತು ಅನೇಕ ರೀತಿಯ ಫೈನ್ಸ್ ದಂಡಗಳಿರ್ಬೋದು, ಇವೆಲ್ಲವೂ ಆಡಳಿತಾತ್ಮಕ ವರಮಾನಗಳಿಗೆ ಉದಾಹರಣೆಯನ್ನು ನಾವಿಲ್ಲಿ ಕೊಡಬಹುದು. ಈಗ ಶುಲ್ಕಗಳು ತೆರಿಗೆಗಳಿಗಿಂತ ಭಿನ್ನ ಅಂತ ಹೇಳ್ತೀವಿ. ಸೊ ವೈ ವಿ ಕಾಲ್ ಇಟ್ ಆಸ್ ಫೀಸ್ ಆರ್ ಡಿಫರ್ ಫ್ರಮ್ ಟ್ಯಾಕ್ಸ್. ಟ್ಯಾಕ್ಸ್ನೇ ಬೇರೆ, ಫೀನೇ ಬೇರೆ. ಶುಲ್ಕಗಳು ಅಂದರೆ ಏನು, ಸೇವೆಗೆ ಪ್ರತಿಫಲವಾಗಿ ಪಡೆಯತಕ್ಕಂಥದ್ದು. ತೆರಿಗೆ ಏನು, ಹಾಂ, ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ನಮ್ಮ ವರಮಾನದ ಒಂದು ಭಾಗವನ್ನು ತ್ಯಾಗದ ರೂಪದಲ್ಲಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಹಣ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಇವುಗಳನ್ನು ಭಿನ್ನ ಮಾಡಬಹುದು, ಅಂದರೆ ವ್ಯತ್ಯಾಸಗಳನ್ನು ಇಲ್ಲಿ ಹೇಳ್ಬೋದು. ಶುಲ್ಕಗಳನ್ನು ಕೊಡುವುದು ಸರ್ಕಾರದ ಒಂದು ಸೇವೆಯನ್ನು ಪಡೆಯುವ ಸಲುವಾಗಿ ಉದ್ದೇಶವ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು, ನೀವು ಏನು ಮಾಡ್ತೀರಿ, ಈ ಒಂದು ಮಹಾವಿದ್ಯಾಲಯದ ಬಂದು ನೀವು ಫೀಯನ್ನು ಕೊಟ್ಟಾಗ ನಿಮಗೆ ಇಲ್ಲಿ ಪ್ರವೇಶವನ್ನು ನೀಡಲಾಗ್ತದೆ. ಓಕೆ, ನಿಮ್ಮ ವಿದ್ಯಾರ್ಥಿನಿಗಾಗಿ ಪ್ರವೇಶವನ್ನು ನೀಡಲಾಗ್ತದೆ. ಅದೇ ರೀತಿಯಾಗಿ ಅನೇಕ ರೀತಿಯ ಫೀಗಳನ್ನು ನೀವು ನಿಮ್ಮ ಈ ಒಂದು ಪದವಿಯ ಹಂತದಲ್ಲಿ ಮತ್ತು ಅದೇ ರೀತಿಯಾಗಿ ಶಿಕ್ಷಣದ ಅನೇಕ ರೀತಿಯ ಹಂತಗಳಲ್ಲಿ ಶುಲ್ಕಗಳನ್ನು ನೀವು ಕೊಡಲೇಬೇಕಾಗ್ತದೆ. ಆ ಶುಲ್ಕಗಳನ್ನು ಕೊಟ್ಟಿದ್ದೇ ಆದಲ್ಲಿ ಮಾತ್ರ ನಿಮಗೆ ಆ ಒಂದು ಸೇವೆಯನ್ನು ಪಡೆಯಲಿಕ್ಕೆ ಸರ್ಕಾರದಿಂದ ನಿಮಗೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಶಿಕ್ಷಣದ ಶುಲ್ಕವನ್ನು ಮತ್ತು ಅದೇ ರೀತಿಯಾಗಿ ನ್ಯಾಯಾಲಯಗಳು, ಸೊ ಅಲ್ಲಿ ಸಹ ವಕೀಲರು, ಸೊ ಅದೇ ರೀತಿಯಾಗಿ ಈ ಒಂದು ನೋಂದಣಿ ಇಲಾಖೆ, ನೋಂದಣಿಯಲ್ಲಿ ಏನು ಮಾಡಲಾಗ್ತದೆ ಹೇಳಿದೆ, ನೋಂದಣಿ ಇಲಾಖೆ ಅಂದ್ರೇನು, ರಿಜಿಸ್ಟ್ರಾರ್ ಆಫೀಸ್ ಕೇಳಿದಿರಲಿಲ್ಲ, ಆಸ್ತಿಗಳ ನೋಂದಣಿಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಆಸ್ತಿಗಳು ಅಂದರೆ ಯಾವ ಆಸ್ತಿಗಳು, ಜನರ ಆಸ್ತಿಗಳು. ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅಲ್ಲಿ ಈ ಒಂದು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ, ನೋಂದಣಿ ಆಫೀಸ್ನಲ್ಲಿ ಅದು ನೋಂದಣಿ ಆಗಬೇಕು, ಅಂದಾಗ ಮಾತ್ರ ಅದು ಕಾನೂನುಬದ್ಧವಾಗಿರ್ತದೆ. ಓಕೆ, ಸೊ ಈ ರೀತಿಯಾಗಿ ಅದಕ್ಕೆ ಪ್ರತಿಯಾಗಿ ಯಾರು ಏನು ಮಾಡಬೇಕು, ಕೊಡುವವನು ತಗೊಳ್ಳುವನು, ಆ ಶುಲ್ಕ ಏನಿರ್ತದೆ ಆ ಶುಲ್ಕನ ಕೊಟ್ಟಾಗ ಮಾತ್ರ ಆ ರೀತಿಯ ಒಂದು ಸೇವೆಯನ್ನು ಅಲ್ಲಿ ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು.
ಸೊ ಈ ರೀತಿಯಾಗಿ ಶುಲ್ಕಗಳು ಸಾರ್ವಜನಿಕ ವರ್ಮಾನವನ್ನು ಹೆಚ್ಚಿನ ಒಂದು ಮಟ್ಟದಿಂದ ಪಡೆಯಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ಇದು ಶುಲ್ಕ ಅನೇಕ ರೀತಿಯ ಶುಲ್ಕಗಳ ಒಂದು ಭಾಗಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಮುಖ್ಯವಾದಂಥದ್ದು ಆಡಳಿತಾತ್ಮಕ ವರ್ಮಾನಗಳಿಗೆ ಬರ್ತಕ್ಕಂಥದ್ದು ಎರಡನೇದು ಯಾವುದು ಅಂದರೆ ಸ್ಪೆಷಲ್ ಅಸೆಸ್ಮೆಂಟ್ ಅಂದರೆ ವಿಶೇಷ ಕಂದಾಯಗಳು ಅಂತ ಇಲ್ಲಿ ಹೇಳ್ತೀವಿ. ವಿಶೇಷ ಕಂದಾಯ ಅಂದರೆ ಏನು ಗೊತ್ತಾಗ್ತದೆ? ಸೊ ಇಟ್ ಈಸ್ ಇನ್ಕ್ಲೂಡೆಡ್ ಅ ಸ್ಪೆಷಲ್ ಟೈಪ್ ಆಫ್ ಏನು ರೆವಿನ್ಯೂಸ್ ಅಂತ ಹೇಳ್ತೀವಿ. ಅಂದರೆ ವಿಶೇಷವಾದಂಥ ಒಂದು ಆದಾಯಗಳನ್ನ ಒಳಗೊಳ್ತಕ್ಕಂಥ ಉದ್ದೇಶವನ್ನು ವಿಶಿಷ್ಟವಾದಂಥ ಒಂದು ಕಾರ್ಯದ ಒಂದು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಸರ್ಕಾರ ಒದಗಿಸ್ತಕ್ಕಂಥ ಪ್ರತಿಫಲವಾಗಿ ಸಾರ್ವಜನಿಕರು ವಿಶೇಷ ಕಂದಾಯಗಳನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಗೆ ಇದಕ್ಕೆ ನಾವೆಂತೀವಿ ವಿಶೇಷ ಕಂದಾಯಗಳು ಅಂತ ನಾವಿಲ್ಲಿ ಕರಿತೀವಿ. ಸೊ ಎಕ್ಸಾಂಪಲ್ ಈಗ ನೋಡ್ತಾ ಇದ್ದೀವಿ ಜನರ ಒಂದು ಆಸ್ತಿ ಪಾಸ್ತಿಗಳ ಒಂದು ಹಣ ಅಂತ ಹೇಳ್ಬೋದು, ಅದಕ್ಕೆ ನಾವು ವಿಶೇಷ ಕಂದಾಯಗಳಂತ ಹೇಳ್ತೀವಿ. ಅದೇ ರೀತಿಯಾಗಿ ನೀರಾವರಿಯ ಕಾಮಗಾರಿಗಳನ್ನು ಒದಗಿಸಿಕೊಡುವ ಒಂದು ಸೌಲಭ್ಯಗಳನ್ನು ಅಂತ ಹೇಳ್ಬೋದು. ಅನೇಕ ರೀತಿಯಾಗಿ ರೈತರು ಏನು ಮಾಡ್ತಾರೆ ಇಲ್ಲಿ ಸ್ಪೆಷಲ್ ಅಸೆಸ್ಮೆಂಟ್ ಅಂದರೆ ನೀರಾವರಿ ಸೌಲಭ್ಯವನ್ನು ಪಡೆದಂಥ ರೈತ ಅವನು ಸರ್ಕಾರಕ್ಕೆ ವಿಶೇಷ ಕಂದಾಯವನ್ನು ಕಟ್ಟಬೇಕಾಗ್ತದೆ. ಸೊ ನೀರಾವರಿ ಒಂದು ಸೌಲಭ್ಯವನ್ನು ಪಡೆದಿದ್ದರ ಸಲುವಾಗಿ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಒಂದು ವಾತಾವರಣವನ್ನು ಸ್ವಚ್ಛಗೊಳಿಸಲಿಕ್ಕೆ ನೈರ್ಮಲೀಕರಣಗೊಳಿಸಲಿಕ್ಕೆ ಅನೇಕ ರೀತಿಯ ಸರ್ಕಾರ ಸೌಲಭ್ಯಗಳನ್ನು ಅಲ್ಲಿ ಪಡಿತದೆ ಅಂತ ಕೊಡ್ತದೆ ಅಂತ ಹೇಳ್ಬೋದು. ಸೊ ಅವುಗಳ ಪ್ರತಿಯಾಗಿ ಸರ್ಕಾರ ಏನು ಮಾಡ್ತದೆ ಅಲ್ಲಿ ಅನೇಕ ರೀತಿಯ ಶುಲ್ಕಗಳನ್ನು ಸಹ ಸಾರ್ವಜನಿಕರಿಂದ ಪಡಿತದೆ. ಸೊ ಈ ರೀತಿಯಾಗಿ ಬರ್ತಕ್ಕಂತಹ ಒಂದು ಶುಲ್ಕಗಳು ಅಥವಾ ಕಂದಾಯಗಳಿಗೆ ಏನಂತೀವಿ ವಿಶೇಷ ಕಂದಾಯಗಳು ಅಂತ ನಾವಿಲ್ಲಿ ಕರಿತೀವಿ. ಈಗ ನೋಡ್ತೀವಿ ಎಲ್ಲೆಲ್ಲಿ ಸ್ಪೆಷಲ್ ಅಸೆಸ್ಮೆಂಟ್ ಕಂಡು ಬರ್ತದೆ, ಎಲ್ಲೆಲ್ಲಿ ವಿಶೇಷ ಕಂದಾಯಗಳು ಕಂಡು ಬರ್ತದೆ, ಅಂತಹ ಒಂದು ಭೂಭಾಗದ ಒಂದು ಮೌಲ್ಯ ಅಧಿಕ ಮಟ್ಟದಲ್ಲಿ ಆಗ್ತದೆ ಮತ್ತು ಆ ಒಂದು ಭೂಭಾಗ ಅತ್ಯಂತ ವಿಶಿಷ್ಟತೆಯನ್ನು ಪಡಿತದೆ ಅಂತ ಹೇಳ್ಬೋದು. ಎಲ್ಲಿ ಟ್ಯಾಕ್ಸ್ ಹೆಚ್ಚು ಕಂಡು ಬರ್ತದೆ ಅಲ್ಲಿ ಆ ಒಂದು ಭೂಮಿಯ ಆಸ್ತಿಯ ಒಂದು ಮೌಲ್ಯ ಹೆಚ್ಚಿನ ಒಂದು ಮಟ್ಟದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಈಗ ನಗರ ಪ್ರದೇಶದ ಒಂದು ಭೂಮಿಯ ಮೌಲ್ಯ ಮತ್ತು ಗ್ರಾಮೀಣ ಪ್ರದೇಶದ ಭೂಮಿಯ ಮೌಲ್ಯವನ್ನು ನಾವು ನೋಡ್ತಾ ಇದ್ದೀವಿ, ಉದಾಹರಣೆಗೆ ಹೇಳ್ಬೋದು ಅಲ್ಲಿ. ಸೊ ಸ್ಪೆಷಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅಲ್ಲಿಯ ಒಂದು ಏನೋ ಭೂಕಂದಾಯ, ಇಲ್ಲಿಯ ಒಂದು ಭೂಕಂದಾಯ, ಅಲ್ಲಿ ಏನೋ ವ್ಯತಿರಿಕ್ತ ಮಟ್ಟದಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಪ್ರೊಫೆಸರ್ ಸೆಲಿಗ್ಮನ್ ಅವರ ಪ್ರಕಾರ ಈ ಎಲ್ಲ ಸಂಗತಿಗಳನ್ನು ಕ್ರೋಢೀಕರಿಸಿಕೊಂಡು ಅವರು ಯಾವ ರೀತಿಯಾಗಿ ಸಾರ್ವಜನಿಕ ವರ್ಮಾನವನ್ನು ಹೇಳ್ತಾರೆ ಅಂದರೆ ವಿಶೇಷ ಕಂದಾಯವು ವಿಶಿಷ್ಟವಾದಂಥ ಒಂದು ಉದ್ದೇಶದಿಂದ ಒಳಗೊಂಡಿರುವುದೇ ಸಾರ್ವಜನಿಕ ವರ್ಮಾನವಾಗಿದೆ ಅಂತ ಹೇಳೋದು. ಅದೇ ರೀತಿಯಾಗಿ ನಿರ್ದಿಷ್ಟವಾದಂತಹ ಸ್ಥಳೀಯ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗಾಗಿ ವಿಧಿಸಲಾಗತ್ತಹ ಒಂದು ತೆರಿಗೆ ಒಂದು ಹಣ ಏನು ಶುಲ್ಕದ ಒಂದು ಹಣ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಉಂಟಾದ ಅನುಕೂಲತೆಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಹಣವಾಗಿದೆ ಅಥವಾ ಶುಲ್ಕವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿಶೇಷ ಕಂದಾಯವು ಪ್ರಯೋಜನೆಯ ಪ್ರಮಾಣಕ್ಕೆ ಅನುಗುಣವಾಗಿ ಇರತಕ್ಕಂತಹ ಒಂದು ಶುಲ್ಕವಾಗಿದೆ ಮತ್ತು ಸಮಾಜದಲ್ಲಿ ಶಾಶ್ವತವಾದಂತಹ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗುವುದೇ ವಿಶೇಷ ಕಂದಾಯವಾಗಿದೆ ಅಂತ ಯಾರು ಹೇಳ್ತಾರೆ? ಪ್ರೊಫೆಸರ್ ಸೆಲಿಗ್ಮನ್ ಅವರ ಪ್ರಕಾರ ವಿವರಣೆ ಮಾಡಬಹುದು. ಸೊ ಇಲ್ಲಿ ನೋಡಿರಿ, ಸೊ ಸೆಲಿಗ್ಮನ್ ಅವರ ವ್ಯಾಖ್ಯಾನ ಎಷ್ಟು ರೀತಿಯ ಐದು ರೀತಿಯ ಹಂತಗಳನ್ನು ಒಳಗೊಂಡಿದೆ ವಿಶೇಷ ಕಂದಾಯದಲ್ಲಿ. ಸೊ ವಿಶೇಷ ಕಂದಾಯ ಅಂದ ತಕ್ಷಣ ಕೇವಲ ನಾವು ಯಾವುದೇ ಒಂದು ಇದನ್ನು ವ್ಯಾಖ್ಯಾನವನ್ನು ಅರ್ಥವನ್ನು ನೀಡಿ ಮುಗಿಸಿಬಿಡ್ತೀವಿ, ಆದರೆ ಸೆಲಿಗ್ಮನ್ ಅವರು ಏನು ಹೇಳಿದ್ದಾರೆ, ಸೊ ಅವರು ಅನೇಕ ರೀತಿಯ ಪದಗಳನ್ನು ಸೇರಿಸಿಕೊಂಡು ಅವುಗಳ ಒಂದು ಅರ್ಥಗಳನ್ನು ಐದು ಹಂತಗಳಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಮೂರನೇದು ಇಲ್ಲಿ ಬರ್ತಕ್ಕಂಥದ್ದು ಯಾವುದಂದರೆ ಟ್ಯಾರಿಫ್ಸ್ ಅಂದರೆ ಸುಂಕಗಳು ಅಂತ ಹೇಳ್ತೀವಿ. ಸೊ ಇಯರ್ ಟ್ಯಾರಿಫ್ಸ್ ಆರ್ ಡಿಫರ್ ಫ್ರಮ್ ಟ್ಯಾಕ್ಸಸ್, ತೆರಿಗೆ ಮತ್ತು ಸುಂಕಗಳು ಒಂದೇ ಅಂತ ನೀವು ತಿಳ್ಕೊಳ್ತಕ್ಕದ್ದಲ್ಲ. ಸೊ ದೀಸ್ ಆರ್ ನಾಟ್ ದ ಸೇಮ್, ಇವೆಲ್ಲ ಒಂದೇ ಅಲ್ಲ. ಟ್ಯಾರಿಫ್ಸ್ ಬೇರೆ, ಆಮೇಲೆ ಟ್ಯಾಕ್ಸ್ ಬೇರೆ. ಟ್ಯಾಕ್ಸ್ ಅಂದರೆ ಏನು, ಟ್ಯಾರಿಫ್ಸ್ ಅಂದರೆ ಏನು, ಟ್ಯಾರಿಫ್ಸ್ ಅಂದರೆ ಸುಂಕಗಳು. ಸುಂಕಗಳು ಅಂದ್ರೇನು, ಸರಕುಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಗಳು ಅಂತ ಹೇಳ್ತೀವಿ, ಅಥವಾ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ಒಂದು ಸುಂಕಗಳ ಒಂದು ದರ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ತೆರಿಗೆಗಳು ಏನು, ಸೊ ಅಲ್ಲಿ ಸರ್ಕಾರ ವಿಧಿಸ್ತಕ್ಕಂತಹ ಒಂದು ತೆರಿಗೆಯ ಒಂದು ಆದಾಯ ತೆರಿಗೆ ಇರ್ಬೋದು. ಅದೇ ರೀತಿಯಾಗಿ ಅನೇಕ ರೀತಿಯ ತೆರಿಗೆಗಳಲ್ಲಿ ನಾವು ಅಲ್ಲಿ ಮುಂದೆ ಅಧ್ಯಯನ ಮಾಡ್ತೀವಿ. ಸೊ ಈಗ ಸುಂಕಗಳು ಕೇವಲ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ಒಂದು ತೆರಿಗೆಗಳು ಮಾತ್ರವಲ್ಲದೆ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ ಪುರಸಭೆಗಳು, ಜಿಲ್ಲಾ ಸಮಿತಿಗಳು, ಸೊ ಮುಂತಾದ ಈ ಒಂದು ಆಡಳಿತ ಕಕ್ಷೆಯಲ್ಲಿ ಬರ್ತಕ್ಕಂತಹ ಸಾರ್ವಜನಿಕರು ಒಳಗೊಂಡಂತಹ ಒಂದು ಸ್ಥಿರಾಸ್ತಿಗಳು. ಸ್ಥಿರಾಸ್ತಿಗಳಂದರೆ ಏನು, ಮನೆ ಇರಬಹುದು, ಅದೇ ರೀತಿಯಾಗಿ ವಾಣಿಜ್ಯ ಒಂದು ಸಂಕೀರ್ಣಗಳಿರ್ಬೋದು, ಅದೇ ರೀತಿಯಾಗಿ ನಮ್ಮ ಜಮೀನು ಇರ್ಬೋದು, ಹೊಲ ಇರ್ಬೋದು. ಸೊ ಅವುಗಳ ಮೇಲೆ ವಿಧಿಸ್ತಕ್ಕಂತಹ ಒಂದು ಹಣ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಂತಹ ಒಂದು ಹಣಕ್ಕೆ ನಾವೇನಂತೀವಿ, ಸುಂಕಗಳು ಅಂತ ನಾವಿಲ್ಲಿ ಕರಿತೀವಿ. ಸೊ ಇವುಗಳು ಒಂದು ಅರ್ಥದಲ್ಲಿ ತೆರಿಗೆ ಅಂತ ಹೇಳ್ತವೆ, ಬಟ್ ಸ್ವರೂಪದಲ್ಲಿ ಇವು ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿಯ ಸುಂಕಗಳನ್ನು ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಮತ್ತು ಅದೇ ರೀತಿಯಾಗಿ ಕೆಲವು ಸರಕುಗಳ ಮೇಲೆಯೂ ಸಹ ನಾವು ಈ ರೀತಿಯ ಸುಂಕಗಳನ್ನು ನೋಡ್ಬೋದು. ಇನ್ನು ನಾಲ್ಕನೆಯ ಆಡಳಿತಾತ್ಮಕ ವರ್ಮಾನದಲ್ಲಿ ದಂಡ ಅಂತ ಹೇಳ್ತೀವಿ, ಫೈನ್ಸ್. ಸೊ ಈಗ ಯಾರು
ಕಾನೂನನ್ನು ಮೀರಿ ಮತ್ತು ಅದೇ ರೀತಿಯಾಗಿ ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸೊ ಆ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯನ್ನು ಶಿಕ್ಷೆ ಕೊಡುವ ಒಂದು ಉದ್ದೇಶದಿಂದ ಸರ್ಕಾರ ಜಾರಿ ಮಾಡಿದಂತಹ ಒಂದು ವ್ಯವಸ್ಥೆಯೇ ದಂಡ ಅಥವಾ ಫೈನ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಈ ರೀತಿಯಾಗಿ ಮಾಡಲಾಗ್ತದೆ ಅಂದರೆ ಸೊ ಪದೇ ಪದೇ ಜನರು ತಪ್ಪು ಮಾಡುವುದನ್ನು ಅಲ್ಲಿ ರೂಲ್ಸ್ಗಳನ್ನು ಬ್ರೇಕ್ ಮಾಡುವುದನ್ನು ತಪ್ಪಿಸೋ ಸಲುವಾಗಿ ಉಲ್ಲಂಘನೆ ಮಾಡುವುದನ್ನು ತಪ್ಪಿಸೋ ಸಲುವಾಗಿ ಈ ರೀತಿಯ ಒಂದು ಜುಲ್ಮಾನೆಗಳನ್ನು ವಿಧಿಸುವ ಒಂದು ಕಡ್ಡಾಯವಾದ ಇವು ಕಡ್ಡಾಯವಾದಂತಹ ಇವು ತೆರಿಗೆಗಳಲ್ಲ. ಓಕೆ, ಕಡ್ಡಾಯವಾದಂತಹ ಒಂದು ತೆರಿಗೆಗಳಲ್ಲ. ಸೊ ಹೀಗಾಗಿ ಸರ್ಕಾರ ಏನು ಮಾಡ್ತದೆ ಈ ರೀತಿಯ ದಂಡದಿಂದ ಬರುವ ಒಂದು ವರ್ಮಾನವನ್ನು ಏನು ಮಾಡ್ತದೆ ಆದಾಯದ ಒಂದು ಮೂಲವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಾರ್ವಜನಿಕ ಸಾಲ ಪಬ್ಲಿಕ್ ಲೋನ್ ಅಂತ ಹೇಳ್ತೀವಿ. ಸೊ ಈಗ ಇದು ಒಂದು ಮತ್ತೊಂದು ಮುಖ್ಯವಾದಂತಹ ಒಂದು ಯಾವುದು ಆಡಳಿತಾತ್ಮಕ ವರಮಾನದ ಒಂದು ಮೂಲವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಸರ್ಕಾರವು ಹಣದ ಕೊರತೆ ಅನುಭವಿಸಿದಾಗ ಅಲ್ಲಿ ಏನು ಮಾಡ್ತದೆ ಡೆಪಿಸಿಟ್ ಇದ್ದಾಗ ಏನಾಗ್ತದೆ ಅಲ್ಲಿ ಸರ್ಕಾರವು ಸಹ ಬ್ಯಾಂಕುಗಳಿಂದ ಮತ್ತು ವಿವಿಧ ಹಣಕಾಸು ಸಂಸ್ಥೆಗಳಿಂದ ವಿಮಾ ಸಂಸ್ಥೆಗಳಿರ್ಬೋದು ಅನೇಕ ರೀತಿಯ ಒಂದು ಆದಾಯವನ್ನು ಪಡಿತಾ ಅಂತ ಹೇಳ್ಬೋದು. ಈಗ ಸರ್ಕಾರದ ಆದಾಯ ಕೇವಲ 1,000 ಇದೆ, ವೆಚ್ಚ 2,000 crore ಇದೆ. ಆ ಇನ್ನೂ 1,000 ಕೊರತೆ ಹಣವನ್ನು ಹೇಗೆ ಭರ್ತಿ ಮಾಡಿಕೊಳ್ತದೆ ನಮ್ಮ ಹಾಗೆ ಸರ್ಕಾರವು ಸಹ ಏನು ಮಾಡ್ತದೆ ಬ್ಯಾಂಕುಗಳಲ್ಲಿ ವಿಮಾ ಸಂಸ್ಥೆಗಳಲ್ಲಿ ಅನೇಕ ಮುಕ್ತ ಮಾರುಕಟ್ಟೆಯಲ್ಲಿ ಏನು ಮಾಡ್ತದೆ ಸಾಲವನ್ನು ಮಾಡ್ತದೆ. ಸಾಲದ ಹಣದ ಮೂಲಕ ಏನು ಮಾಡ್ತದೆ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಗಳ ಸಲುವಾಗಿ ಅದು ಆ ಒಂದು ಕೊರತೆ ಹಣವನ್ನು ಉಪಯೋಗ ಮಾಡಿಕೊಳ್ತಾ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂತಹದ್ದು ಯಾವುದಂದರೆ ಸಾರ್ವಜನಿಕ ಲಾಟ್ರಿ ಪಬ್ಲಿಕ್ ಲಾಟ್ರಿ ಅಂತ ಹೇಳ್ತೀವಿ. ಸೊ ಇದು ಒಂದು ಮತ್ತೊಂದು ಮುಖ್ಯವಾದಂತಹ ಒಂದು ಸಾರ್ವಜನಿಕ ವರಮಾನದ ಮತ್ತೊಂದು ಮುಖ್ಯವಾದಂಥ ಆಡಳಿತಾತ್ಮಕ ಒಂದು ಮೂಲವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಕೆಲವೊಂದು ದೇಶಗಳಲ್ಲಿ ನೋಡ್ತಾ ಇದ್ದೀವಿ, ಮೊದಲು ನಮ್ಮ ದೇಶದಲ್ಲೂ ಸಹ ಇತ್ತು ಲಾಟ್ರಿ ಇತ್ತು, ರಾಜ್ಯದಲ್ಲಿ ಇತ್ತು. ಸೊ ನಮ್ಮ ರಾಜ್ಯದಲ್ಲಿ ಏನು ಮಾಡಲಾಗಿದೆ ಲಾಟ್ರಿಯನ್ನು ನಿಷೇಧ ಮಾಡಲಾಗಿದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಲೂ ಸಹ ಲಾಟ್ರಿ ಇದೆ, ಅದರ ಮೂಲಕವೂ ಸಹ ಸರ್ಕಾರ ಏನು ಮಾಡ್ತದೆ ಹಣವನ್ನು ಪಡಿತದೆ ಅಂತ ಹೇಳ್ಬೋದು. ಸೊ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಲಾಟ್ರಿಯ ಒಂದು ಏನು ಸ್ಪರ್ಧೆಗಳನ್ನು ಏರ್ಪಡಿಸಿ ಅವುಗಳ ಮೂಲಕ ಜನ ಏನು ಮಾಡ್ತಾರೆ ಆ ಒಂದು 1,00,000 ಒಂದು ಬಹುಮಾನ ಇರ್ಬೋದು, 2,00,000 ಇರ್ಬೋದು, 10 crore ಇರ್ಬೋದು, 1 crore ಇರ್ಬೋದು. ಸೊ ಈ ರೀತಿಯ ಪ್ರೈಸ್ಗಳನ್ನು ಇಡ್ತದೆ, ಇಟ್ಟು ಒಂದು ನಿಗದಿತ ದಿನಾಂಕದಂದು ಏನು ಮಾಡ್ತಾರೆ ಆ ಪ್ರೈಸ್ಗಳನ್ನು ಘೋಷಣೆ ಮಾಡ್ತದೆ. ಸೊ ಯಾರಿಗೆ ಆ ಲಾಟ್ರಿ ಸಂಖ್ಯೆ ಬಂದಿರ್ತದೆ ಅಂಥವರು ಆ ಲಾಟ್ರಿ ಪ್ರೈಸನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಇದಕ್ಕೆ ಪ್ರತಿಯಾಗಿ ನಮಗೆ ಲಾಟ್ರಿ ಹೇಗೆ ಸಿಗುವುದಿಲ್ಲ, ಹಣವನ್ನು ಕೊಟ್ಟು ಲಾಟ್ರಿಗೆ ಒಂದು ಮೂಲ ಟಿಕೆಟನ್ನು ಕೊಟ್ಟು ನಾವು ಪಡೆಯಬೇಕಾಗ್ತದೆ. ಸೊ ಈ ರೀತಿಯ ಒಂದು ಹಣದ ಮೂಲವೂ ಸಹ ಸರ್ಕಾರದ ಸಾರ್ವಜನಿಕ ವರಮಾನದ ಒಂದು ಆಡಳಿತಾತ್ಮಕ ವರಮಾನದ ಮೂಲವಾಗಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹಣದ ಸೃಷ್ಟಿ ಡೆಪಿಸಿಟ್ ಫೈನಾನ್ಸ್. ಸೊ ಈಗ ಹಣದ ಒಂದು ಸೃಷ್ಟಿಯನ್ನು ಯಾವಾಗ ಮಾಡಬೇಕಾಗ್ತದೆ ಯುದ್ಧದಂತಹ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಕ್ಷಾಮಗಳು ಸಂಭವಿಸತಕ್ಕ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾಡಲೇಬೇಕು. ಹಣ ಇಲ್ಲದೇ ಇದ್ದಾಗ ವ್ಯವಹಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಂತ ಹಣವನ್ನು ಸೃಷ್ಟಿ ಮಾಡ್ತಾ ಹೋದಂತೆ ಏನಾಗ್ತದೆ ಅರ್ಥವ್ಯವಸ್ಥೆ ಕುಸಿದು ಹೋಗಿಬಿಡ್ತದೆ. ಹಾಗಿದೆ ನೋಡಿ ಶ್ರೀಲಂಕಾ ಅನೇಕ ರಾಷ್ಟ್ರಗಳ ಒಂದೊಂದು ಉದಾಹರಣೆ ಕೊಡ್ಬೋದು ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ. ಸೊ ಇದು ಒಂದು ಪ್ರಮುಖ ಒಂದು ಏನು ಹಣದ ಸೃಷ್ಟಿ ಅವಶ್ಯಕ. ಆದರೆ ಅದನ್ನು ಅತಿಯಾಗಿ ನಾವು ಉಪಯೋಗ ಮಾಡಿಕೊಂಡಿದ್ದೆ ಅದರಲ್ಲಿ ಏನಾಗ್ತದೆ ಮುಂದೆ ದುರುಪಯೋಗ ಆಗ್ತದೆ. ಸೊ ಈ ರೀತಿಯಾಗಿ ಇದು ಒಂದು ಮತ್ತೊಂದು ಮುಖ್ಯವಾದಂತಹ ಒಂದು ಸಾರ್ವಜನಿಕ ವರಮಾನದ ಮೂಲ. ಸೊ ಇನ್ನು ಕೊನೆಯದಾಗಿ ದತ್ತಿ ಮತ್ತು ಸಹಾಯಧನ ಗಿಫ್ಟ್ಸ್ ಆ್ಯಂಡ್ ಗ್ರ್ಯಾಂಟ್ಸ್. ಸೊ ಈಗ ಸರ್ಕಾರವು ಯುದ್ಧ ಪ್ರವಾಹ ಹಾವಳಿ ಭೂಕಂಪ ಬರಗಾಲ ಸುನಾಮಿಗಳಿರ್ಬೋದು, ಸೊ ಈ ರೀತಿಯಾಗಿ ಆಕಸ್ಮಿಕ ದುರಂತಗಳ ಒಂದು ಪರಿಹಾರದ ಸಲುವಾಗಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಈಗ ಕೋವಿಡ್ ಅದು ಒಂದು ಮತ್ತೊಂದು ಒಂದು ನಿಧಿಯನ್ನು ಪ್ರಾರಂಭ ಮಾಡಿ. ಸೊ ಇಂತಹ ಒಂದು ಖಾಸಗಿ ನಿಧಿಗಳಿರ್ಬೋದು ಸರ್ಕಾರಿ ಸ್ವಾಮ್ಯದ ನಿಧಿಗಳಿರ್ಬೋದು, ಸೊ ಇವುಗಳ ಮೂಲಕ ಐಚ್ಛಿಕವಾಗಿ ಏನು ಮಾಡ್ತದೆ ಅಲ್ಲಿ ದತ್ತಿಯನ್ನು ಸಂಗ್ರಹ ಮಾಡ್ತದೆ. ಇದು ಒಂದು ಪ್ರಮುಖವಾದಂತಹ ಸರ್ಕಾರದ ಸಾರ್ವಜನಿಕ ವರಮಾನದ ಒಂದು ಮೂಲ. ಇದು 4ನೇ ಮೂಲ. ಇನ್ನು ಕೊನೆಯದಾಗಿ ಇಲ್ಲಿ ಮತ್ತೊಂದು ಸಹಾಯಧನ ಬರ್ತದೆ ಅಂದರೆ ಗ್ರ್ಯಾಂಟ್ಸ್. ಸೊ ಇದು ಒಂದು ಮತ್ತೊಂದು ಮುಖ್ಯವಾಗಿ ಒಂದು ದೇಶ ಮತ್ತೊಂದು ದೇಶಕ್ಕೆ ಹಣವನ್ನು ಸ್ವೀಕರಿಸುವ ಮತ್ತೊಂದು ಹಣದ ಮೂಲವಾಗಿದೆ ಅಂತ ಹೇಳ್ಬೋದು. ಒಂದು ಅನಭಿವೃದ್ಧಿ ದೇಶ ಅಭಿವೃದ್ಧಿಶೀಲ ದೇಶ ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಪಡೆಯತಕ್ಕಂಥ ಒಂದು ಸಹಾಯಧನ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಆರ್ಥಿಕ ಅಭಿವೃದ್ಧಿಗೆ ಈ ರೀತಿಯ ಧನ ಸಹಾಯ ಅದು ಅಭಿವೃದ್ಧಿಗೆ ದ್ಯೋತಕವಾಗ್ತದೆ, ಪ್ರೇರಣೆ ನೀಡ್ತದೆ. ಸೊ ಈ ರೀತಿಯ ಸಾರ್ವಜನಿಕ ವರಮಾನದ ಮೂಲಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿದ್ದೀವಿ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೀನಿ ಹೆಡ್ಡಿಂಗ್ ಬರ್ಕೊಡ್ರಿ, ಸಾರ್ವಜನಿಕ ವರಮಾನದ ವರ್ಗೀಕರಣಗಳು ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ರೆವಿನ್ಯೂಸ್ ಇದನ್ನು ಹೇಳ್ತೀನಿ. ಸಾರ್ವಜನಿಕ ವರಮಾನದ ವರ್ಗೀಕರಣಗಳು ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ರೆವಿನ್ಯೂಸ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದನ್ನು ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡ್ರಿ.